ಮಾತನ್ನ ಸೀತೆಯ ಕಿವಿಗೆ ಬೀಳುವುದಕ್ಕಿಂತ ಮುಂಚಿತವಾಗಿ ಯಾಕಂದ್ರೆ ಅವಳು ಏನಾಗಿದ್ರು ಅಂದ್ರೆ ಲಕ್ಷ್ಮಣನ ಬಾಯಿಂದ ಬರುವ ಈ ಮಾತನ್ನ ಕೇಳುವುದಕ್ಕಿಂತ ಪೂರ್ವದಲ್ಲೇ ಅವಳು ಹೇಗೆ ಬಿದ್ದರು ಯಾಕಂದ್ರೆ ಸಹಜವಾಗಿ ಫಲಭರಿತವಾಗಿರ್ತಕ್ಕಂಥ ಬಾಳೆಯ ಗಿಡ ಬಿರುಗಾಳಿಗೆ ಸಿಕ್ಕು ನೆಲಕ್ಕೆ ದುಪ್ಪನೆ ಬೀಳುವಂತೆ ಲಕ್ಷ್ಮಣನ ಬಾಯಿಂದ ಬರುವಂತಹ ಮಾತುಗಳನ್ನು ಕೇಳಿದ ತಕ್ಷಣವೇ ಸೀತೆ ನೆಲಕ್ಕೆ ಬಿದ್ದು ಅಂಗೋಪಂಗವನ್ನೇ ಮರೆತು ಯಾಕಂದ್ರೆ ದೇಹದ ಅಂಗಾಂಗಗಳನ್ನೇ ಮರೆತು ನೆಲದಕ್ಕೆ ಮೂರ್ಛಿತಳಾಗಿ ಬಿಡುತ್ತಿದ್ದಾಳೆ. ಹೀಗೆ ಮೂರ್ಛಿತಳಾಗಿ ಬಿದ್ದಿರ್ತಕ್ಕಂಥ ಯಾರು ಸೀತೆಯನ್ನ ಲಕ್ಷ್ಮಣ ಏನು ಮಾಡಬೇಕಾಗ್ತದಲ್ಲ ಅದಕ್ಕೆ ಮಾಡಬೇಕು ಅನಿವಾರ್ಯವಾಗಿ ಎಚ್ಚರ ತಪ್ಪಿ ಬಿದ್ದಿರ್ತಕ್ಕಂಥ ಅತ್ತಿಗೆ ಆಗಿರ್ತಕ್ಕಂಥ ಸೀತೆಯನ್ನ ಎಚ್ಚರಗೊಳಿಸಬೇಕಾಗಿತ್ತು. ಹಾಗಾಗಿ ಅಲ್ಲಿಯೇ ಇರ್ತಕ್ಕಂಥ ಪತ್ರಿಯನ್ನ ಅವನು ಎಲೆ ಅಂತ ಹೇಳ್ತಿದ್ದೀವಿ, ಅರಿವೇಲಿರ್ತಕ್ಕಂಥ ಎಲೆಯನ್ನು ತಗೊಂಡು ಬಂದ್ಬಿಟ್ಟು ನೆರಳು ಮಾಡಿ ಇಟ್ಟಿದ್ದಾನೆ. ಅದಾದ್ಮೇಲೆ ತಣ್ಣನೆಯ ನೀರನ್ನು ಮುಖಕ್ಕೆ ತುಂಬಿಸ್ತಾ ಇದ್ದಾನೆ. ಹಾಗೆಯೇ ತನ್ನ ಶಿಲ್ಲೆಯಿಂದ ತಾನಿರ್ತಕ್ಕಂಥ ಒದ್ದಿರ್ತಕ್ಕಂಥ ಶಿಲ್ಲೆಯಿಂದ ಗಾಳಿಯನ್ನು ಹೊರಟು ಅವಳನ್ನು ಎಚ್ಚರಗೊಳಿಸುವಂಥ ಪ್ರಯತ್ನ ಮಾಡ್ತಿದ್ದಾನೆ. ಹಾಗಾಗಿನೇ ತಣ್ಣೀರು ಬೆಳೆದು ಪತ್ರಗಳನ್ನು ಕೊಡಬಿಡಿದು ಕೊಡೆಬಿಡಿದು ಸೆರಗಿಂದ ಬೀಸಿ ಯಾಕಂದ್ರೆ ಅಯ್ಯೋ ರಾಮನ ಸೇವೆ ನನಗೆ ಇವತ್ತು ಮಾಡುವಂತಹ ಇದು ಒದಗಿತಲ್ಲ ಅಂತ ಹೇಳ್ಬಿಟ್ಟು ಲಕ್ಷ್ಮಣ ಏನ್ ಮಾಡ್ತಾನೆ ಓಡಾಡ್ತಾನೆ. ಹಾಗಾಗಿ ಇಲ್ಲಿ ಶ್ರೀರಾಮನ ಸೇವೆ ನನಗೆ ಇಂದಿಗೆ ಮುಗಿದು ಹೋಯಿತೆ ಅಂತ ಹೇಳಿ ಅಪಾರವಾದಂತಹ ದುಃಖವನ್ನ ಯಾರು ವ್ಯಕ್ತಪಡಿಸ್ತಿದ್ದಾರೆ, ಲಕ್ಷ್ಮಣ ವ್ಯಕ್ತಪಡಿಸ್ತಿದ್ದಾನೆ. ಆಗ ಸೀತೆ ಎತ್ತರ ಆಗ್ತಿದೆ, ಯಾಕಂದ್ರೆ ಮೂರ್ಛಿತಳಾಗಿ ಬಿದ್ದಿರ್ತಕ್ಕಂಥ ಸೀತೆ ನೆಲದ ಮೇಲೆ ಬಿದ್ದಿರುವಂತಹ ಸೀತೆಗೆ ಎತ್ತರ ಆದ್ಮೇಲೆ ಇಲ್ಲಿ ಬಿಟ್ಟನೆ ಇರೋದು ನೀನು ಹೇಳಿದ್ವಿ, ಇದನ್ನ ಮುಗಿತ ಅಂದ್ರೆ ಮುಂಪೋಗಿತ್ತ ನೋಡ. ಯಾಕಂದ್ರೆ ರಘುದ್ವಮ ಈ ಪದ್ಯವನ್ನು ಮುಗಿಟ್ಟಿದ್ರು ಅಂತ ಕಾಣ್ತೀವಿ ಅಂದ್ರೆ ಶ್ರೀರಾಮನು ಈ ಮುಂದೆ ನನ್ನನ್ನು ಬಿಟ್ಬಿಟ್ಟನೆ, ಹಾಗಾದ್ರೂ ನನ್ನನ್ನು ಸೇರೋದಿಲ್ಲವೇ ಕೇಳ್ತಿದ್ದಾರೆ. ಯಾಕಂದ್ರೆ ರಘುವಂಶದಲ್ಲಿ ಶ್ರೇಷ್ಠನಾಗಿರ್ತಕ್ಕಂಥ ಶ್ರೀರಾಮಚಂದ್ರ ನನ್ನನ್ನ ಬಹುಶಃ ತ್ಯಜಿಸಿದ್ದಾನೆ ಅಥವಾ ನನ್ನನ್ನ ತೊರೆದನೆ. ಅಯ್ಯೋ ಹಂಗಾದ್ರೆ ನಾನು ಇನ್ನು ನನ್ನನ್ನು ಮುಟ್ಟುವುದಿಲ್ಲವೇ? ಯಾಕಂದ್ರೆ ಪ್ರಸಿದ್ಧವಾಗಿರ್ತಕ್ಕಂಥ ವೈವಾಹಿಕ ಬದುಕು ನಮ್ಮದಾಗಿತ್ತು. ಯಾಕಂದ್ರೆ ಈ ರೀತಿ ಪ್ರಸಿದ್ಧವಾಗಿರ್ತಕ್ಕಂಥ ಬಾಲಿಗೆ ಸಂಚಿಕಾರವನ್ನು ತಂದಾನೆ ಶ್ರೀರಾಮಚಂದ್ರ. ಹೆಸರಾಗಿರ್ತಕ್ಕಂಥ ನಮ್ಮ ಬದುಕಿಗೆ ಏನ್ ತಂದ? ಬಹುಶಃ ಆ ಒಂದು ಏನನ್ನ ಜೀವನವನ್ನು ವೈವಾಹಿಕ ಜೀವನವನ್ನ ಅಂತ್ಯಗೊಳಿಸುವುದಕ್ಕಾಗಿ ಮುಂಗಡವನ್ನ ನೀಡಿದನೆ ಅಂತ ಹೇಳ್ಬಿಟ್ಟು ಸೀತೆ ಗೋಳಾಡ್ತಾ ಇದ್ದಾಳೆ. ಹೀಗೆ ಗೋಳಾಡ್ತಾನೆ ಲಕ್ಷ್ಮಣ ಆಗಿರ್ತಕ್ಕಂಥ ಒಂದು ಮುಂದೆ ದಟ್ಟವಾದ ಕಾಡಿನಲ್ಲಿ ಅವಳನ್ನ ಬಿಟ್ಟು ಬಾ ಅಂತ ಹೇಳಿದರೆ ಅಪ್ಪನಿಗೆ ಮಾಡಿದನೆ ಲಕ್ಷ್ಮಣ. ಅಣ್ಣನಿಗೆ ಅಷ್ಟೊಂದು ಕಠೋರವಾದಂತಹ ಮನಸ್ಥಿತಿ ಉಂಟಾಗಿದೆ. ಯಾಕಂದ್ರೆ ಶ್ರೇಷ್ಠವಾದ ಬಾಲಿಗೆ ಸಂಚಿತಾರವನ್ನು ತಂದಿರ್ತಕ್ಕಂಥ ಶ್ರೀರಾಮಚಂದ್ರ ಅಂದ್ರೆ ನನ್ನ ಒಪ್ಪಳನೆ ಕಾಡಿನಲ್ಲಿ ಬಿಟ್ಟು ಬಾ ಅಂತ ಹೇಳಿದರೆ ಅಣ್ಣನಾದ ಶ್ರೀರಾಮಚಂದ್ರ ಹೇಳಿದ್ದೆ ಅಂತ ಹೇಳಿ ಕೇಳ್ತಾನೆ. ಮುಂದೆ ಈ ಅರಣ್ಯದಲ್ಲಿ ನಾನು ಒಬ್ಬಳೇ, ಯಾಕಂದ್ರೆ ಪ್ರಣಾಕ ಪ್ರಾಣಕಾಂತನನ್ನು ತೆಗೆಸಿಬಿಟ್ಟು ಪ್ರಾಣಕಾಂತ ಅಂತ ಕರ್ತೀವಿ. ಯಾಕಂದ್ರೆ ಅಲ್ಲಿ ಬಹುಶಃ ಕಾಂತ ಅಂದ್ರೆ ಗಂಡ ಅಂತ ಹೇಳ್ತೀವಿ. ಹಾಗಾಗಿನೇ ಪ್ರಾಣಕಾಂತನಾಗಿರ್ತಕ್ಕಂಥ ಶ್ರೀರಾಮಚಂದ್ರನನ್ನ ತೊರೆದು ಬಿಟ್ಟು ಅಥವಾ ತ್ಯಜಿಸಿ ನಾನೊಬ್ಬಳೇ ಹೀಗೆ ಈ ಏಕಾಂತದ ಅರಣ್ಯದಲ್ಲಿ ಏಕಾಂತವಾಗಿರಲಿ ಅದನ್ನ ಅವಳು ಕೇಳ್ತಿದ್ದಾರೆ. ಹೇಗಂದ್ರೆ ಈ ಅರಣ್ಯದಲ್ಲಿ ಪಿಶಾಚಿಯಂತೆ ನಾನು ಹೇಗಿರಲಿ? ಹಾಗಾಗಿ ಅಯ್ಯೋ ನಾನು ಕೆಟ್ಟಿಲ್ಲ ಅಂತ ಹೇಳ್ಬಿಟ್ಟು ಸೀತೆ ಅಪಾರವಾದ ದುಃಖಕ್ಕೆ ಒಳಗಾಗಿ ತೋರಿಸ್ತಾ ಇದ್ದಾಳೆ, ದುಃಖಿಸ್ತಾ ಇದ್ದಾಳೆ ಅಂತಕ್ಕಂಥ ವಿಷಯವನ್ನ ಹಿಂದಿನ ಕ್ಲಾಸ್ ನನಗೆ ಹೇಳಿದ್ರು ಅಂತ ಕಾಣ್ತಿದೆ. ಹೌದಾ? ಹಾಗಾಗಿ ಮುಂದುವರೆದ ಭಾಗ ಒಂಬತ್ತನೇ ಪದ್ಯದಲ್ಲಿ ಈಗಾಗಲೇ ಹೇಳಿದ ಹಾಗೇನೆ ಹಿಂದೆ ಶ್ರೀರಾಮಚಂದ್ರ ಮತ್ತು ಸೀತೆಯರ ಬದುಕು ಹೇಗಿತ್ತು ಅನ್ನೋದಕ್ಕೆ ಎಂದು ಕೌಶಿಕ ಮುನಿಪನೊಡನೆ ಮಿಥಿಲಾಪುರಕ್ಕೆ ಬಂದು ಹರಧನುವ ಮುರಿದು ಎನ್ನಂ ಮದುವೆಯಾದ ಅಂದು ಮೊದಲಾಗಿ ರಮಿಸಿದನು. ಎನ್ನೋಳು ನೋಡಕ ಎನ್ನೋಳು ನೋಡ ರಮಿಸಿದನು, ಸುಖವನ್ನು ಅನುಭವಿಸಿದನು. ಹಗಲದೊಡೆ ತಾನು ನವೆದನಲ್ಲದೆ ನೋಡಿ ಹೇಳ್ತಿದ್ದಾಳೆ ಒಂದಿದನೆ ಸೌಖ್ಯಂ ರಾಮ ಎನಗಾಗಿ ಕತಿಗುಂದಮ್ ನೆರಪಿ ಕಡಲಂ ಕಟ್ಟಿ ದೈತ್ಯರಂ ಕೊಂದು ಅಗ್ನಿಮುಖದೋಳು ಪರೀಕ್ಷಿಸಿ ಪರೀಕ್ಷಿಸಿದನು. ಎನ್ನೋಳ ಅಪರಾಧವನ್ನು ಕಾಣಿಸಿದನೆ. ಪುರುಷ ಪದ್ಯ ಹೇಗಿದೆ ಅಂದ್ರೆ ಹಾಗಾದ್ರೆ ಶ್ರೀರಾಮಚಂದ್ರನನ್ನು ಬಿಟ್ಬಿಟ್ಟನೆ, ತ್ಯಜಿಸಿದಾನೆ, ಬಹುಶಃ ಉದಾತ್ತವಾದ ಬದುಕಿಗೆ ಸಂಚಕಾರವನ್ನು ತಂದೊಡ್ಡಿದ್ದಾನೆ ಅಂತೇಳಿ ಲಕ್ಷ್ಮಣನ ಕೇಳಿರ್ತಕ್ಕಂಥ ಸೀತೆ ಯಾವತ್ತೂ ಹಿಂದಿನ ಕಥೆಯನ್ನು ನೆನಪಿಸ್ತಿದ್ದಾಳೆ. ಯಾಕಂದ್ರೆ ಸೀತೆಯನ್ನು ಲಗ್ನ ಆಗೋದಕ್ಕಿಂತ ಪೂರ್ವದಲ್ಲಿ ಶಿವಧನಸ್ಸನ್ನು ಮುಡಿದ್ಬಿಟ್ಟು ಅಥವಾ ಎದೆಗೇರಿಸಿ ಶ್ರೀರಾಮಚಂದ್ರ ಸೀತೆಯನ್ನೇ ಏನು ಮಾಡಿದ್ದ, ವರಿಸಿದ್ದ ಅಥವಾ ಲಗ್ನವಾಗಿದ್ದ ಅದು ನಿಮಗೆ ಗೊತ್ತಿದೆ. ಯಾಕಂದ್ರೆ ಜನಕ ಮಹಾರಾಜನ ಮಗಳ ಏಕೈಕ ಪುತ್ರಿಯಾಗಿರ್ತಕ್ಕಂಥ ಸೀತೆಯ ಸ್ವಯಂವರ ಅಂತಕ್ಕಂಥದ್ದನ್ನು ಏರ್ಪಡಿಸಿದ್ರು. ಆ ಸ್ವಯಂವರವನ್ನು ಏರ್ಪಡಿಸಿರ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಜನ ಅತಿರಥ ಮಹಾರಾಜರೆಲ್ಲರೂ ಕೂಡ ಹೋಗಿ ಶಿವನ ಧನಸ್ಸನ್ನು ಎತ್ತಕ್ಕೆ ಆಗಿರಲಿಲ್ಲ. ಬಹುಶಃ ರಾವಣರು ಕೂಡ ಆ ಸಂದರ್ಭದಲ್ಲಿ ಸ್ಪರ್ಧೆಗೆ ಬಂದಿದ್ದ ಸ್ವಯಂವರಕ್ಕೆ ಬಂದ ಅವನು ಕೂಡ ನನಗೆ ಆ ಬಿಲ್ಲನ್ನು ಎತ್ತಲಿಕ್ಕೆ ಪ್ರಯತ್ನ ಮಾಡಿ ವಿಫಲನಾಗಿಟ್ಟು ಹೋಗ್ತಿದ್ದಾನೆ.
ಹೋದಕ್ಕಿಂತ ಪೂರ್ವದಲ್ಲಿ ಅವನು ಹೇಳೋಕ್ಕಿಂತ ಏನಂದ್ರೆ ಮತ್ತೆ ಮುಂದೊಂದಿನ ಬಂದು ಈ ಒಂದು ಕಾರ್ಯವನ್ನು ಸಾಧನೆ ಮಾಡ್ತೀನಿ ಅಂತ ಹೇಳಿ ರಾಮನ ಹೇಳೋದಿಲ್ಲ. ಆದರೆ ಆ ವೇಳೆಗಾಗಿ ಏನಾಗ್ತಿದೆ ಅಂತಂದ್ರೆ ಈ ಕಡೆ ಯಾವತ್ತು ಯಾಕಂದ್ರೆ ಕೌಶಿಕ ಯಾಕಂದ್ರೆ ಹಿಂದು ಎಂದು ಕೌಶಿಕ ಮುನಿಪನೊಡನೆ ಮಿಥಿಲಾಪುರಕ್ಕೆ ಬಂದು ಹಿಂದೆ ಜನಕರಾಜನ ಯಾಕಂದ್ರೆ ಜನಕರಾಜನ ಆಸ್ಥಾನಕ್ಕೆ ನಿಮ್ಮ ಕೌಶಿಕ ಮುನಿಗಳು ಏನ್ ಮಾಡ್ತಿದ್ದಾರೆ ಅಂದ್ರೆ ಲಕ್ಷ್ಮಣ ಮತ್ತು ಶ್ರೀರಾಮಚಂದ್ರನ ಕರ್ಕೊಂಡು ಹೋಗಿದ್ರು. ದಶರಥನ ಅಪ್ಪಣೆಯನ್ನ ಕರ್ಕೊಂಡ್ಬಿಟ್ಟು ಬಹುಶಃ ಆ ಒಂದು ಏನೇಳಿ ನಿಮ್ಮ ಜನಕ ಮಹಾರಾಜನ ಆಸ್ಥಾನಕ್ಕೆ ಕರ್ಕೊಂಡು ಹೋಗಿರ್ತಕ್ಕಂಥ ಸನ್ನಿವೇಶ. ಯಾಕಂದ್ರೆ ಅಲ್ಲಿರ್ತಕ್ಕಂಥ ರಾಕ್ಷಸರನ್ನ ಸಂಹಾರ ಮಾಡಬೇಕಾಗಿತ್ತು. ಹಾಗಾಗಿ ಅತಿರಥ ಮಹಾರಾಜ ಹಂಚಿಕೊಳ್ಳತಕ್ಕಂಥ ಶ್ರೀರಾಮ ಮತ್ತು ಲಕ್ಷ್ಮಣನ ಕರ್ಕೊಂಡು ಹೋದಂತಹ ಸಂದರ್ಭದಲ್ಲಿ ರಾಮ ಏನ್ ಮಾಡಿದಂದ್ರೆ ಆ ಬಿಲ್ಲು ಶಿವಧನಸ್ಸನ್ನ ಎದೆಗೇರಿಸಿ ತನ್ನ ಪರಾಕ್ರಮವನ್ನು ಸಾಬೀತು ಮಾಡಿದ್ದ. ಹಾಗಾಗಿ ಅವತ್ತಿನಿಂದ ಯಾಕಂದ್ರೆ ಅವತ್ತು ಯಾವಾಗ ಶ್ರೀರಾಮಚಂದ್ರನ ಪರಾಕ್ರಮವನ್ನು ತೋರ್ಪಡಿಸಿದನೋ ಆಗ ಸೀತೆ ಸಹಜವಾಗಿನೇ ಶ್ರೀರಾಮನ ಪತ್ನಿಯಾಗಿ ಸ್ವೀಕಾರ ಆದ್ಲು ಅಂತ ಹೇಳಿ ನೋಡ್ತಿದ್ದೀವಿ. ಹಾಗಾಗಿ ಎಂದು ಮಿಥಿಲಾಪುರಗೆ ನೋಡಿ ಕೌಶಿಕ ಮುನಿಪನೊಡನೆ ಕೌಶಿಕ ಮುನಿ ವಿಶ್ವಾಮಿತ್ರ ಯಾಕಂದ್ರೆ ನಿಮಗೆಲ್ಲ ಗೊತ್ತಿದೆ ವಿಶ್ವಾಮಿತ್ರನಾಗಿರ್ತಕ್ಕಂಥ ಮುನಿಗಳೇ ಅವರಿಗೆಲ್ಲ ಧನುವಿದ್ಯಾಭ್ಯಾಸವನ್ನು ಅಥವಾ ಸಕಲ ವಿದ್ಯೆಯನ್ನು ದಾರಿಯಲ್ಲಿರ್ತಕ್ಕಂಥವ್ರು. ಹಾಗಾಗಿ ವಿಶ್ವಾಮಿತ್ರ ಮುನಿಗಳು ಏನ್ ಮಾಡಿದ್ರು ಅಂದ್ರೆ ಹಿಂದೊಮ್ಮೆ ಶ್ರೀರಾಮಚಂದ್ರ ಮತ್ತು ಲಕ್ಷ್ಮಣನನ್ನ ಮಿಥಿಲಾಪುರಕ್ಕೆ ಬಂದ ಯಾಕಂದ್ರೆ ಮಿಥಿಲಾ ನಗರಕ್ಕೆ ಬಂದ್ಬಿಟ್ಟು ಹರಧನು ಮುರಿದು ಧನ ಅಂದ್ರೆ ಶಿವಧನಸ್ಸನ್ನ ಹರ ಅಂದ್ರೆ ಶಿವನ ಧನಸ್ಸನ್ನ ಏನ್ ಮಾಡಿದ್ರು ಬಿಲ್ಲನ್ನ ಮುರಿದು ಎನ್ನ ಮದುವೆಯಾದನು ಯಾವತ್ತು ಲಗ್ನವಾದನೋ ಶಿವಧನಸ್ಸನ್ನು ಮುರಿದುಬಿಟ್ಟು ನನ್ನನ್ನು ಯಾವತ್ತು ಸ್ವಯಂವರದಲ್ಲಿ ವರಿಸಿದನೋ ಸ್ವಯಂವರದಲ್ಲಿ ನನ್ನನ್ನು ಸ್ವೀಕರಿಸಿದನೋ ಅಂದಿನಿಂದಲೂ ಕೂಡ ನೋಡಕ್ಕೆ ಅಂದು ಮೊದಲಾಗಿ ಎನ್ನೋಳಕ್ಕೆ ಪ್ರೇಮಿಸಿದನು ಅಂದಿನಿಂದ ಮೊದಲು ಬಂದ್ಬಿಟ್ಟು ಎನ್ನೋಳಂದ್ರೆ ನನ್ನಲ್ಲಿ ಅಥವಾ ನನ್ನ ಜೊತೆಯಲ್ಲಿ ರಮಿಸಿದನು ಪ್ರೇಮಿಸಿದನು. ಅವತ್ತಿನಿಂದ ಇಬ್ಬರು ಕೂಡ ಚೆನ್ನಾಗಿ ಬದುಕನ್ನ ಕಟ್ಕೊಂಡು ಜೀವನವನ್ನು ನಡೆಸ್ತಿದ್ದೀವಿ. ಆದರೆ ಮುಂದೆ ಸುಖವನ್ನು ಅನುಭವಿಸಿದಂದ್ರೆ ಆನ್ ಅಗಲ್ದೊಡೆ ನೋಡಿ ಯಾಕಂದ್ರೆ ಈ ರೀತಿಯಾಗಿ ಯಾವತ್ತು ಶಿವಧನಸ್ಸನ್ನು ಮುರಿದು ನನ್ನನ್ನ ಸ್ವೀಕಾರ ಮಾಡಿದನೋ ಅವತ್ತಿನಿಂದಲೂ ಕೂಡ ಇಬ್ಬರ ಬದುಕು ಅತ್ಯಂತ ಸಂತೋಷದಾಯಕವಾಗಿ ನಡೀತಾ ಇತ್ತು. ಶ್ರೀರಾಮಚಂದ್ರ ನನ್ನನ್ನ ಕ್ರೀಡಿಸಿದನು ಬಹುಶಃ ಇಬ್ಬರು ಜೊತೆಯಲ್ಲಿ ಅನುರಕ್ತರಾಗಿ ಬದುಕನ್ನ ಕಟ್ಕೊಂಡಿದ್ರು. ನನ್ನನ್ನು ಬಿಟ್ಟರೆ ಒಂದು ಕ್ಷಣವೂ ಕೂಡ ಅವನು ಅಲ್ಲಿ ಇರಲಿಕ್ಕೆ ಸಾಧ್ಯತೆ ಇರಲಿಲ್ಲ, ನನ್ನನ್ನು ಬಿಟ್ಟಿರಲಿಕ್ಕೆ ಸಾಧ್ಯ ಇರಲಿಲ್ಲ. ಹಾಗಾಗಿ ಅವನು ಹೇಳ್ತಿದ್ದಾಳೆ ಏನಂದ್ರೆ ಎನ್ನನ್ನು ಅಗಲ್ದೊಡೆ ಆನ್ ಅಗಲ್ದೊಡೆ ಅಂದ್ರೆ ಆನಂದ್ರೆ ನಾನು ಶ್ರೀರಾಮಚಂದ್ರನ ಬಿಟ್ಟು ಒಂದು ಸ್ವಲ್ಪ ದೂರ ಹೋದ್ರೆ ಸಾಕು ಅಲ್ಲಿ ತಾಮ್ ನಗದೇನಲ್ಲದೆ ಸ್ವಲ್ಪ ನಾನೇನಾದ್ರೂ ಇರಲಿಲ್ಲ ಅಂತಂದ್ರೆ ನಾನು ಕಣ್ಮರೆ ಆಗಿಬಿಟ್ಟಿದ್ರೆ ಇಲ್ಲ ನಾನು ಅವನಿಗೆ ಬೇಗ ಕಾಣಲಿಲ್ಲ ಅಂತಂದ್ರೆ ಬಹುಶಃ ನನಗಾಗಿ ಅವನು ಏನ್ ಮಾಡಿದ್ರೆ ನವೇದನು ನವೇದನು ಅಂತಂದ್ರೆ ಅಲ್ಲಿ ಏನಾಗ್ತದೆ ಹೇಳಿ ದುಃಖಿಸಿದನಲ್ಲದೆ ಯಾವಾಗಾದ್ರೂ ಸ್ವಲ್ಪ ಕಣ್ಮರೆ ಆದ್ರೂ ಸಾಕು ನನ್ನ ಬಗ್ಗೆ ಅಷ್ಟು ಪ್ರೀತಿಯನ್ನು ಇಟ್ಕೊಂಡಿದ್ದ. ಯಾಕಂದ್ರೆ ಶ್ರೀರಾಮಚಂದ್ರನಿಗೆ ಸೀತೆ ಅಂದ್ರೆ ಅಷ್ಟೊಂದು ಅಪ್ಪಟವಾದ ಪ್ರೀತಿ ಇತ್ತು ಅವನಿಗೆ. ಹೀಗೆ ನಾನು ಒಂದು ಕ್ಷಣವೂ ಕಣ್ಮರೆ ಆದರೆ ನನ್ನ ಬಗ್ಗೆ ದುಃಖವನ್ನು ವ್ಯಕ್ತಪಡಿಸತಕ್ಕಂಥ ಶ್ರೀರಾಮಚಂದ್ರ ಇಂಥ ಗಟ್ಟಿಯಾದ ನಿರ್ಧಾರವನ್ನ ಮಾಡಿದ್ದಾನೆ. ಅದಕ್ಕೆ ಹೇಳ್ತಿದ್ದಾರೆ ಯಾಕಂದ್ರೆ ಸೌಖ್ಯಂ ಹೊಂದಿದನೆ ಬಹುಶಃ ಸುಖವನ್ನು ಅನುಭವಿಸಿದನೆ. ಹಾಗಾದ್ರೆ ಮುಂದೆ ನನ್ನನ್ನು ಬಿಟ್ಟಾಗಾದ್ರೆ ಸುಖವನ್ನು ಅನುಭವಿಸಲಿಕ್ಕೆ ಅವನು ಸಿದ್ಧನಾಗಿದ್ದಾನೆ ಅಂತ ಕೇಳ್ತಿದ್ದಾರೆ. ಹೀಗೆ ಕೇಳ್ತಾನೆ ಮುಂದೆ ರಾಮನ್ ಒಡಕನೆ ಎನಗಾಗಿ ಕಪಿ ವೃಂದಮಂ ನೆರಪಿ ಕಡಲಂ ಕಟ್ಟಿ ಯಾಕಂದ್ರೆ ದೈತ್ಯರನ್ನು ಕೊಂದು ಅಗ್ನಿಮುಖದೋಳು ಬದುಕಿಸಿದನು. ಇಲ್ಲಿ ನಾನು ಅಂದ್ರೆ ಪ್ರೀತಿ ಇತ್ತು ಶ್ರೀರಾಮಚಂದ್ರನಿಗೆ. ರಾವಣನನ್ನು ಅಪ್ಪಚ್ಚಿಕೊಂಡು ಹೋದಂತಹ ಸಂದರ್ಭದಲ್ಲಿ ಏನ್ ಮಾಡಿದ ಶ್ರೀರಾಮಚಂದ್ರ ನನಗಾಗಿ ನನ್ನ ಮೇಲೆ ಇಟ್ಟಿರುವ ಪ್ರೀತಿಗಾಗಿ ಅವನು ಏನ್ ಮಾಡ್ತಿದ್ದಾನೆ ಅಂತಂದ್ರೆ ಎಲ್ಲ ಕಪಿಸೈನ್ಯವನ್ನು ಒಂದುಗೂಡಿಸು ಅಂತ ಹೇಳ್ತಿದ್ದಾನೆ. ಇಲ್ಲಿ ಕಪಿಸೈನ್ಯವನ್ನು ಒಂದುಗೂಡಿಸೋದಷ್ಟು ಸುಲಭ ಅಲ್ಲ. ಕಪಿಗಳ ಸಮೂಹವನ್ನೇ ಒಂದ್ ಕಡೆ ಮಾಡುವಂತೆ ಮಾಡಿ ಒಂದ್ ಕಡೆ ಸೇರುವಂತೆ ಮಾಡಿ ಬಹುಶಃ ಸೀತೆಯನ್ನ ರಾವಣನಿಂದ ಬಿಡಿಸ್ಕೊಂಡು ಬರಲಿಕ್ಕೆ ಅವನು ಏನ್ ಮಾಡ್ತಾನೆ ಸಮುದ್ರಕ್ಕೆ ಕಡಲನ್ನು ಕಟ್ಟಿದ ಅಂತ ಹೇಳ್ತಿದ್ದೇನೆ. ಹಾಗಾಗಿ ಕಪಿಗಳ ಅಥವಾ ವಾನರ ಏನು ಬೆಂಬಲವನ್ನ ಅಥವಾ ಸಹಾಯವನ್ನು ಪಡ್ಕೊಂಡ್ಬಿಟ್ಟು ನನ್ನ ನಗೆಯ ಒಂದು ಕ್ಷಣವೂ ಇದಕ್ಕೆ ಸಾಧ್ಯವೇ ಇಲ್ಲ, ಹಾಗೇನಾದ್ರೂ ಇದ್ದು ಸುಖವನ್ನು ಪಡ್ಲಿಕ್ಕೆ ಸಾಧ್ಯವಿದೆಯಾ? ಇಲ್ಲ. ಯಾಕೆಂದ್ರೆ ನನ್ನನ್ನು ಶ್ರೀರಾಮಚಂದ್ರ ರಾವಣನನ್ನು ಅಪ್ಪಿಸ್ಕೊಂಡು ಹೋದಂತಹ ಸಂದರ್ಭದಲ್ಲಿ ಕಪಿ ಸೈನ್ಯವನ್ನ ಒಗ್ಗೂಡಿಸ್ಬಿಟ್ಟು ಬಹುಶಃ ಕಡಲಿಗೆ ಏನನ್ನು ಕಟ್ಟಿದ ಸೇತುವೆಯನ್ನು ಕಟ್ಟಿ ನನಗೋಸ್ಕರವಾಗಿ ಹೋರಾಟವನ್ನ ಮಾಡಿ ರಾವಣನಿಂದ ಬಂಧ ಮುಕ್ತಿ ಗೊಳಿಸಿದನಲ್ಲ ಕೇಳ್ತಿದ್ದಾಳವಳು. ಹಾಗಾಗಿನೇ ಮುಂದೆ ಕಪಿ ವೃಂದಮಂ ಕಪಿಗಳ ಸಮೂಹವನ್ನ ನೆರಪಿಯನ್ನು ಕೂಡಿಸಿ ಸೇರಿಸಿ ಒಂದು ಮಾಡು, ಅದಕ್ಕೆ ಒಂದು ಕೂಡಿಸು ಅಥವಾ ಸೇರಿಸು ಅಥವಾ ಹಾಗಾಗಿ ಕೂಡಿಸುವಂತ ಬರ್ತಿದೆ. ಕಡಲಂ ಕಟ್ಟಿ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿಬಿಟ್ಟು ದೈತ್ಯರಂ ಕೊಂದು ದೈತ್ಯರನ್ನು ರಾಕ್ಷಸರು ಈ ರೀತಿಯಾಗಿ ರಾಕ್ಷಸರನ್ನೆಲ್ಲರನ್ನ ಸಂಹಾರ ಮಾಡಿಬಿಟ್ಟು ಮುಂದೆ ಏನ್ ಮಾಡಿದ್ರಿ ಅಗ್ನಿಮುಖದೋಳು ಅಗ್ನಿ ಪ್ರವೇಶದ ಮೂಲಕ ಪರೀಕ್ಷೆ ಮಾಡಿದನು. ಏನನ್ನು ಮೊದಲು ಅವನೇನು ಹಾಗೆ ಸ್ವೀಕರಿಸಲಿಲ್ಲ. ನಾನು ಹಿಂದಿನ ತರಗತಿ ಒಳಗೆ ಒಂದು ಕಥೆ ಹೇಳಿದ್ವಿ ಏನು ಅಂದ್ರೆ ಶ್ರೀರಾಮಚಂದ್ರ ಸೀತೆಯನ್ನು ರಾವಣನಿಂದ ಬಿಡುಗಡೆಗೊಳಿಸಿದ ಮೇಲೆ
ನೀನು ಇಂದು ಸ್ವತಂತ್ರನಾಗಿದ್ದೀಯಾ. ಹಾಗಾಗಿ ಹೇಳಿದ ತಕ್ಷಣವೇ ಬಂದು ಇಬ್ಬರು ಹತ್ಕೊಳ್ಳೋದಲ್ಲ. ಇವತ್ತಿನ ಹೊಸ ಯುಗದಲ್ಲಿ ಗಂಡ ಹೆಂಡತಿ ಇಬ್ಬರು ಬಹುದಿನಗಳ ಕಾಲ ದೂರ ಇದ್ಬಿಟ್ರೆ ಯಾವಾಗ ಅವ್ರ ಮುಖ ಒಬ್ರಿಗೊಬ್ರು ನೋಡ್ತಂಗೆ ಓಡಿ ಓಡಿ ಹತ್ಕೊಂಡ್ಬಿಡ್ತಾರ ಅಂತ ಹೇಳ್ತಾರೆ. ಇರುವ ದೋಷವನ್ನೆಲ್ಲ ಮರ್ತ್ಬಿಟ್ರು ಅಂತ ಹೇಳ್ತಾರೆ. ಆದ್ರೆ ಆಗಿರ್ಲಿಲ್ಲ. ಶ್ರೀರಾಮಚಂದ್ರನಿಗೆ 40 ದಿನಗಳ ಕಾಲ ರಾವಣನ ವಶದಲ್ಲಿರ್ತಕ್ಕಂಥ ಸೀತೆಯನ್ನು ಬಿಡುಗಡೆಗೊಳಿಸಿದ ಮೇಲೆ ಏಕಾಏಕಿ ಬಂದು ಪರಸ್ಪರ ಇಬ್ಬರು ಅಲಿಂಗನ ಆಗಲಿಲ್ಲ, ಕೂಡ್ಕೊಳ್ಳಿಲ್ಲ. ಅವನು ಹೇಳ್ತಾರೆ, ನಿನ್ನನ್ನು ಬಂಧ ಮುಕ್ತಗೊಳಿಸಿದ್ದೇನೆ, ಸ್ವತಂತ್ರಗೊಳಿಸಿದ್ದೇನೆ, ನೀನು ಇನ್ನು ಮುಂದೆ ನಿನಗೆ ತಿಳಿದ ಹಾಗೆ ನೀನು ಬದುಕನ್ನು ಕಟ್ಕೊಳ್ಬೋದು ಅಂತ ಹೇಳಿದ. ಆಗ ಅವನು ಏನು ಮಾಡಿದ್ರು ಸೀತೆ ಅಂದ್ರೆ ಲಕ್ಷ್ಮಣನಿಂದ ಏನು ಮಾಡ್ತಾರೆ, ಅಗ್ನಿ ಇದನ್ನು ಸಿದ್ಧಪಡಿಸಿಬಿಟ್ಟು ಆ ಅಗ್ನಿಯಲ್ಲಿ ಅವಳು ಪ್ರವೇಶ ಮಾಡ್ತಿದ್ದಾಳೆ. ಪ್ರವೇಶ ಮಾಡಿ ನಾನು ಎಷ್ಟು ಪರಿಶುದ್ಧಳು ಅಂತಕ್ಕಂಥದ್ದನ್ನು ಶ್ರೀರಾಮಚಂದ್ರನಿಗೆ ಸಾಬೀತು ಮಾಡ್ತಿದ್ದಾರೆ. ಸಾಬೀತುಪಡಿಸಿದ ನಂತರವೇ ಹುಡುಗಿಯರು ಅಗ್ನಿ ಮುಖದವಳು ಅಗ್ನಿ ಪ್ರವೇಶದ ಮೂಲಕ ಎನ್ನನ್ನ ಪರೀಕ್ಷಿಸಿದ, ನನ್ನನ್ನ ಪರೀಕ್ಷಿಸಿದ ಮೇಲೆ ಎನ್ನೋಳು ಅಪರಾಧವನ್ನು ಕಾಣಿಸಿದನೆ. ಯಾಕಂದ್ರೆ ಅಗ್ನಿ ಪ್ರವೇಶ ಮಾಡಿದ ಮೇಲೆ ನಾನೇನಾದೇನು ಸ್ವಚ್ಛಂದವಾದಂಗೆನೆ. ಹೆಣ್ಣು ಬಹುತೇಕವಾಗಿ ಅಗ್ನಿ ಪ್ರವೇಶ ಮಾಡಿದ ಮೇಲೆ ಅವಳು ಯಾವುದೇ ರೀತಿಯಾದಂಥ ದೋಷ ಅವನಲ್ಲಿ ಇಲ್ಲ. ಹಾಗಾಗಿ ದೋಷ ಇಲ್ಲ ಅಂತಂದಮೇಲೆ, ನನ್ನಲ್ಲಿ ಅಪರಾಧ ಇಲ್ಲ ಅಂತಂದಮೇಲೆ ಬಹುಶಃ ಹಾಗಾದ್ರೆ ಮತ್ತೆ ನನ್ನನ್ನು ಯಾಕೆ ತ್ಯಜಿಸಿದನು? ಪರೀಕ್ಷೆ ಮಾಡಿದ ಮೇಲೆ ನನ್ನ ಸ್ವೀಕಾರ ಮಾಡಿದ್ದಾನೆ. ಪರೀಕ್ಷೆ ಒಳಪಡಿಸಿದ ಮೇಲೆ ನಾನು ಎಷ್ಟು ಪವಿತ್ರವಾಗಿರ್ತಕ್ಕಂಥದ್ದನ್ನು ಅವನು ಪರೀಕ್ಷೆ ಮಾಡಿದ್ದಾನೆ. ನನ್ನ ಪಾವಿತ್ರ್ಯವನ್ನು ನನ್ನ ಏನು ಹೇಳಿ ಬಹುಶಃ ಅವ್ರು ಹೇಳ್ತಿದ್ದಾರೆ. ನನ್ನ ಪಾವಿತ್ರ್ಯತೆಯನ್ನು ತೋರ್ಪಡಿಸಿದ ಮೇಲೆ ಶ್ರೀರಾಮಚಂದ್ರ ನನ್ನನ್ನು ಕೂತ್ಕೊಂಡಲ್ವೇ, ಮತ್ತೆ ನನ್ನಲ್ಲಿ ಯಾವ ದೋಷವನ್ನು ಕಂಡಿಡಿದ? ರಾವಣನ ಬಂಧನದಲ್ಲಿರಬೇಕಂತ ಸಂದರ್ಭದಲ್ಲಿ ಬಹುಶಃ ಅವನಿಂದ ಬಿಡುಗಡೆ ಹೊಂದಿ ನಾನು ಬಂದಾಗ ನನ್ನನ್ನು ಅಗ್ನಿ ಪರೀಕ್ಷೆ ಒಳಪಡಿಸಿದ್ರು. ಅಗ್ನಿ ಪರೀಕ್ಷೆಯನ್ನು ಪ್ರವೇಶ ಮಾಡಿದ ಮೇಲೆ ನಾನು ಎಷ್ಟು ಪರಿಶುದ್ಧಳಿದ್ದೇನೆ ಅನ್ನುವುದನ್ನು ರಾಮನ ಮುಂದೆ ಸಾಬೀತು ಮಾಡಿದ ಮೇಲೇ ಸೀತೆ ಮತ್ತು ರಾಮನ ಇಬ್ಬರು ಒಂದಾಗಿದ್ದು. ಹಾಗಾದ್ರೆ ಮತ್ತೆ ನನ್ನಲ್ಲಿ ದೋಷವನ್ನು ದೋಷ ಕಂಡಿರುವನೇ? ಹಾಗಾದ್ರೆ ಮತ್ತೆ ನನ್ನಲ್ಲಿ ಎಂಥ ದೋಷ ಇದೆ? ಅದಕ್ಕೆ ಅವಳು ಹೇಳ್ತಿದ್ದಾಳೆ, ಯಾಕಂದ್ರೆ ಎಲ್ಲೋ ಅಪರಾಧವನ್ನು ಕಾಣಿಸಿದನೆ. ನನ್ನಲ್ಲಿ ಮತ್ತೆ ಯಾವ ತಪ್ಪನ್ನು ಅವನು ಕಂಡುಹಿಡಿದನು? ಯಾವ ತಪ್ಪನ್ನು ನನ್ನಲ್ಲಿ ಅವನು ಗುರುತಿಸಿದನು? ಶ್ರೀರಾಮಚಂದ್ರ ಮತ್ತಾವ ತಪ್ಪನ್ನು ನನ್ನಲ್ಲಿ ಕಂಡ ಅಂತೇಳಿ ಕೇಳ್ತಿದ್ದಾರೆ. ಹೀಗೆ ಕೇಳ್ತಾನೆ, ಮುಂದೆ ಕೇಳ್ತಿದ್ದಾರೆ. ಯಾಕಂದ್ರೆ ಇಷ್ಟೆಲ್ಲ ಹೇಳಿದ ಮೇಲೆ ಲಕ್ಷ್ಮಣ ಈ ಮಾತುಗಳನ್ನು ಕೇಳ್ತಿದ್ದಾನೆ. ಕೇಳಿದಾಗ ಲಕ್ಷ್ಮಣನಿಗೆ ಮತ್ತೆ ಹೇಳ್ತಿದ್ದಾರೆ, ಯಾಕಂದ್ರೆ ಇನ್ನು ತಲ ಹಾಕ್ತಿದೆ, ನೀನು ನಿಲ್ಲೋದು ಬೇಡ. ಯಾಕಂದ್ರೆ ಬಹಳ ಗೊತ್ತಾಯ್ತು, ಬಹಳ ಗೊತ್ತಾದ್ಮೇಲೆ ಮತ್ತೆ ನಿಮ್ಮ ಅಣ್ಣನ ಏನಾದರೂ ನಿನ್ನ ಬಗ್ಗೆ ಅನುಮಾನ ಪಡ್ಬೋದು ಅಂತೇಳಿ ಏಕೆ ನಿಂದಿಷೆ ಹೋಗು ಸೌಮಿತ್ರಿ. ಯಾಕಂದ್ರೆ ಕೋಪಿಸನೆ ಕಾಕುತ್ಸಮ ಅಲ್ಲಿ ತಳಿಬಿದೊಡೆ, ಯಾಕಂದ್ರೆ ನೀನು ಇಲ್ಲಿ ತಳಿಬಿದೊಡೆ ನೆರವುಂಟು ತನಗೀ ಕಾಡೊಳಗೆ ಚಂತುಗಳಲ್ಲಿ. ರಘುನಾಥನ ಏಕಾಗಿ ಇಪ್ಪನು ಲೋಕದ ಹರಸು ಏಕೈದುಡಂ ತನ್ನ ಕಿಂಕರ ಬೇಕು ಬೇಡೆಂದು ಕೇಳರೆ. ಭರತ ಶತ್ರುಘ್ನರಿ ಕೆಲಸ ಕೊಟ್ಟಿದರೆ ಹನುಮಂತನಿದ್ದಪ್ಪನೇ ಬೇಳೆಂದಳು ಆಮೇಲೆ ಪಾಪ ಕೇಳ್ತದ ಲಕ್ಷ್ಮಣನನ್ನ ಏನಂತ ಕೇಳ್ತಿದ ಅಂದ್ರೆ ಏಕೆ ನಿಂದಿಗೆ ಹೋಗು ಸೌಮಿತ್ರೇ. ಓ ಲಕ್ಷ್ಮಣ ಯಾಕೆ ನಿಂತ್ಕೊಂಡಿದೀಯ? ಯಾಕಂದ್ರೆ ಸೌಮಿತ್ರ ಲಕ್ಷ್ಮಣ ಏಕೆ ನಿಂದಿ, ಇನ್ನು ಯಾಕೆ ನಿಂತಿರುವೆ? ಹೋಗು, ಹೋಗಂದ್ರೆ ಹೋಗು, ಸಾಕಪ್ಪ ಆಯ್ತು. ನೀನು ಕಾಡಿಗೆ ಬಂದು ಬಂದು ಬಿಡಬೇಕಾಗಿತ್ತು, ಅಣ್ಣನ ಆಜ್ಞೆಯನ್ನು ಪಾಲಿಸಬೇಕಾಗಿತ್ತು. ಅದೇ ಪ್ರಕಾರವಾಗಿ ನನ್ನ ಒಬ್ಬಂಟಿಗಳನ್ನಾಗಿ ಕಾಡಿನಲ್ಲಿ ಬಿಟ್ಬಿಟ್ಟು ನೀನು ಹೋಗ್ಬೇಕಾಗಿದೆ. ತಡ ಮಾಡಬೇಡ, ಯಾಕೆ ನಿಂತ್ಕೊತಿದ್ಯಾ? ತಡ ಮಾಡಿದರೆ ಅದಕ್ಕೆ ಏಕೆ ನಿಂತಿರಬೇಕು? ಹೋಗು, ಬಹುಶಃ ನೀನು ಹೋಗಿ ಇಲ್ಲಿ ಇರಬೇಡ. ಯಾಕಂದ್ರೆ ತಳಬಿದೊಡೆ ಇಲ್ಲಿ ಏನಾದರೂ ತಳಬಿದೊಡೆ, ನೀನು ತಡ ಮಾಡಿದರೆ ನೀನೇನಾದರೂ ಬಹುಶಃ ಸಮಯ ಇಲ್ಲಿ ಹಾಗೆ ಕಳೆದಿದ್ದೆ ಆದರೆ ತಳಬಿದೊಡೆ ತಡ ಮಾಡಿದ್ದೆ ಆದರೆ ಕಾಕುತ್ಸನ್ ಕೋಪಿಸನೆ. ಕಾಕುತ್ಸನ್ ಶ್ರೀರಾಮನು ಕಾಕುತ್ಸಂತ ಅವನಿಗೆ ಎದುರು ಕರೀತಿದ್ದಾರೆ. ಬಹುಶಃ ಶ್ರೀರಾಮಚಂದ್ರಿರುವಂತಹ ರಘುನಂದ ಅದರ ರಘುವಂಶದಲ್ಲಿ ಹುಟ್ಟಿರ್ತಕ್ಕಂಥವನವನು, ಹಾಗಾಗಿ ಕಾಕುತ್ಸನ್ ಅಂತ ಕರೀತಾರೆ. ಕಾಕುತ್ಸನ ಇನ್ನೊಂದು ಅರ್ಥವು ಕೂಡ ಬರ್ತಿದೆ, ಅದಕ್ಕೊಂದು ಕಥೆ ಇದೆ. ಬೇಡ, ಶ್ರೀರಾಮಚಂದ್ರನ ಕಾಕುತ್ಸನ್ ಅಲ್ಲಿ ಸುಮ್ಮನಿರ್ತಾನೆ. ಅವನು ಏನ್ ಮಾಡ್ತಾನೆ, ಕೋಪಿಸನೆ, ಬಹುಶಃ ಕೋಪಿಸ್ಕೊಳ್ಳೋದಿಲ್ಲ ನಿನ್ನ ಮೇಲೆ, ಯಾಕಪ್ಪ ನಿನ್ನ ಸೀತೆಯನ್ನು ಬಿಟ್ಬಾ ಅಂತ ಹೇಳಿದ್ವಿ, ಇಷ್ಟೊತ್ತಾದ್ರೂ ಕೂಡ ಯಾಕೆ ತಡ ಮಾಡಿದೆ ಅಂತೇಳಿ ನಿನ್ನ ಮೇಲೆ ಕೋಪವನ್ನು ಮಾಡಿಕೊಳ್ಳುವುದಿಲ್ಲವೇ? ನೋಡಿ ಕೇಳ್ತಾನೆ ಮುಂದೆ, ಈ ಕಾಡೋಳು ತನಗೆ ಉಗ್ರ ಜಂತುಗಳ ನೆರವುಂಟು. ಈ ಕಾಡಿನಲ್ಲಿ ನನಗೆ ಈ ಭಯಂಕರವಾದ ಉಗ್ರ ಜಂತುಗಳಿದಾವಲ್ಲ, ವಿಷವಾದಂಥ ವಿಷದಿಂದ ಕೂಡಿರ್ತಕ್ಕಂಥ ಎಂತವ ಕೂರ ಮೃಗಗಳಿದಾವಲ್ಲ, ಯಾಕಂದ್ರೆ ಕೂರ ಮೃಗಗಳು ಜಂತುಗಳು ಎಲ್ಲವೂ ಅರಣ್ಯದಲ್ಲಿರ್ತಕ್ಕಂಥವು ಯಾವ ಕೂಡ ಸಾಧು ಪ್ರಾಣಿಗಳು ಅಂತ ಹೇಳಕ್ಕೆ ಸಾಧ್ಯವಿಲ್ಲ. ಅಲ್ಲಿರುವಂಥವೆಲ್ಲವೂ ಹೆಚ್ಚಾಗಿ ಕೂರ ಪ್ರಾಣಿಗಳೇ.
ಆಯ್ತಪ್ಪ ಈ ಕಾರ್ಡ್ನಲ್ಲಿ ನನಗೆ ಏನಿದಂತ ಹೇಳ್ತಾರೆ ಕ್ರೂರ ಮೃಗಗಳ ಸಹಾಯವಿದೆ ಅದಕ್ಕೆ ಅವ್ರು ಹೇಳ್ತಿದ್ದಾರೆ ನೆರವುಂಟು ಸಹಾಯವಿದೆ ಆದರೆ ನನಗಿಲ್ಲಿ ಕ್ರೂರ ಮೃಗಗಳ ಸಹಾಯ ಐತೆ ಅಂತ ಹೇಳ್ತಾರೆ ಆದರೆ ಅಲ್ಲಿ ರಘುವರನ್ ಶ್ರೀರಾಮಚಂದ್ರನು ಹೇಳ್ತಿದ್ದಾನಲ್ಲಿ ಅಲ್ಲಿ ರಘುನಾಥನ್ ಏಕಾಕಿಯಾಗಿ ಇರ್ತಾನೆ ನೋಡಿ ಇದು ಒಂದು ರೀತಿ ವ್ಯಂಗ್ಯವೂ ಇದೆ ಒಂದು ರೀತಿ ಅನುಕಂಪವೂ ಇದೆ ಸೀತೆ ಒಂದು ಕಡೆ ಗಂಡನ ಬಗ್ಗೆ ಇರೋ ಅನುಕಂಪವನ್ನು ವ್ಯಕ್ತಪಡಿಸಿ ಇನ್ನೊಂದು ಕಡೆ ಏನ್ ಮಾಡ್ತಿದ್ದಾರೆ ಹೇಳು ನನಗೆ ಎಂತ ಸಂಕಟ ಒದಗಿ ಬಂದರೂ ನೋವು ಒದಗಿ ಬಂದರೂ ಕಷ್ಟ ಒದಗಿ ಬಂದರೂ ಕೂಡ ನನಗೆ ಸಹಿಸಲಿಕ್ಕೆ ಸಾಧ್ಯತೆ ಇದೆ ಯಾಕೆಂದ್ರೆ ಅರಣ್ಯದಲ್ಲಿ ನನ್ನ ಒಬ್ಬಂಟಿಗಳನ್ನಾಗಿ ಬಿಟ್ಬಾ ಅಂತ ಹೇಳಿ ಒಂದೀಗಾಗಲೇ ತ್ಯಜಿಸಿದಾನೆ ನಿರ್ಧಾರ ಮಾಡಿದ ಮೇಲೆ ಶ್ರೀರಾಮಚಂದ್ರ ನಿರ್ಧಾರವನ್ನು ಬದಲಾಯಿಸಲಿಕ್ಕೆ ಸಾಧ್ಯವಿಲ್ಲ ಆಗಿರುವಂತಹ ಸಂದರ್ಭದಲ್ಲಿ ಈ ಕಾಡಿನಲ್ಲಿರ್ತಕ್ಕಂಥ ಕ್ರೂರ ಮೃಗಗಳು ನನ್ನ ನೆರವಿಗಿದ್ದಾವೆ ನನಗೆ ಸಹಾಯ ಮಾಡಕ್ಕಿದ್ದಾವೆ ಆದರೆ ಶ್ರೀರಾಮಚಂದ್ರ ತಾನು ತನ್ನ ಪಟ್ಟವನ್ನು ನಿರ್ವಹಿಸುವಂತಹ ಸಂದರ್ಭದಲ್ಲಿ ಅಲ್ಲಿ ಒಬ್ಬಂಟಿಗನಾಗಿದ್ದಾನೆ ಏಕಾಂಗಿಯಾಗಿದ್ದಾನೆ ನೀನ್ ಯಾಕೆ ಈ ತರ ಮಾಡ್ತಿದ್ದೀವಿ ಹೂ ಅಂತ ಹೇಳ್ತಿದ್ದಾರೆ ಹಾಗಾಗಿ ಅಲ್ಲಿ ಒಬ್ಬಂಟಿಗನಾಗಿದ್ದಾನೆ ಏಕಾಕಿಯ ಯಾಕಂದ್ರೆ ಏಕಾಕಿಯಾಗಿ ಏಕ ಒಬ್ಬನಾಗಿದ್ದಾನೆ ಹಾಗಾದ್ರೆ ಮತ್ತೊಂದು ಪ್ರಶ್ನೆ ಕೇಳ್ತಾ ಅವರು ಏನು ಅಂತಂದ್ರೆ ಲೋಕದ ಅರಸು ಏನಂತ ಹೇಳಿದ್ರೆ ಏಕೈದು ರಾಮ್ ಲೋಕದರಸು ಅಂದ್ರೆ ಪ್ರಭುವಾಗಿರ್ತಕ್ಕಂಥವನು ಅರಸನಾಗಿರ್ತಕ್ಕಂಥವನು ಇಲ್ಲವೇ ಲೋಕದ ದೊರೆಯಾಗಿರ್ತಕ್ಕಂಥವನು ಇಲ್ಲ ಇಡೀ ಲೋಕವನ್ನೇ ಆಳುವ ರಾಜನಾಗಿರ್ತಕ್ಕಂಥವನು ಏಗೈದೊಡಂ ಅವ್ರು ಹೇಳ್ತಿದ್ದಾರೆ ಏಗೈದೊಡಂ ಏನ್ ಮಾಡಿದ್ರು ಕೂಡ ಅರಸನಾಗಿರ್ತಕ್ಕಂಥವನು ಏನ್ ಮಾಡಿದ್ರು ಕೂಡ ಜಯಿಸ್ಕೋಬಹುದು ಯಾಕೆಂದ್ರೆ ಶ್ರೀರಾಮಚಂದ್ರ ಎಂತ ಕಠಿಣವಾದಂತಹ ನಿರ್ಧಾರವನ್ನು ತೆಗೆದುಕೊಂಡಿದ್ದಾನೆ ತನ್ನ ಪತ್ನಿಯಲ್ಲಿ ದೇಶುವಂತಹ ದೃಢವಾದ ನಿರ್ಧಾರವನ್ನು ಶ್ರೀರಾಮಚಂದ್ರ ತಗೊಂಡಿದ್ದಾನೆ ಅಂತಂದ್ರೆ ನಾವು ಜನರಲ್ ಥಿಂಕ್ ಮಾಡ್ಬೇಕಲ್ಲ ಲೋಕದ ಅರಸನಾಗಿರ್ತಕ್ಕಂಥ ರಾಜ್ಯವನ್ನು ಭಾರವನ್ನು ಮಾಡ್ತಕ್ಕಂಥ ಇಲ್ಲ ಆ ನಾಳೆ ಮಾಡ್ತಕ್ಕಂಥ ಅರಸನಾಗಿರ್ತಕ್ಕಂಥವನು ಹೇಗೈದೊಡಂ ಯಾವ ರೀತಿಯಾದ ತೀರ್ಮಾನವನ್ನು ತಗೊಂಡು ಕೂಡ ಅದನ್ನು ಪ್ರಶ್ನಿಸುವಂಥವರಿಲ್ವಲ್ಲ ಪ್ರಶ್ನೆ ಮಾಡಲಿಕ್ಕೆ ಬರೋದಿಲ್ವಲ್ಲ ಅರಸನ ಆಜ್ಞೆಯನ್ನು ನಾವು ಪ್ರಶ್ನಿಸಿದ್ರೆ ಉಳ್ಕೊಳ್ಳಿಕ್ಕೆ ಸಾಧ್ಯ ಇದೆ ನೋಡೋಣ ಸಾಧ್ಯವಿಲ್ಲ ಹಾಗಾಗಿ ಶ್ರೀರಾಮಚಂದ್ರ ಏನಂತ ಹೇಳ್ತಿದ್ದಾರೆ ಹೇಗೋ ಯಾಕಂದ್ರೆ ಅಲ್ಲ ಅವ್ರು ಹೇಳ್ತಿದ್ದಾರೆ ಹೇಗೈದೊಡಂ ಅರಸನಾಗಿರ್ತಕ್ಕಂಥವ್ರು ಏನು ಮಾಡಿದ್ರು ಕೂಡ ತನ್ನ ಕಿಂಕರ ಯಾಕೆ ತನ್ನ ಕಿಂಕರ ತನ್ನ ಸೇವಕರಾಗಿರ್ತಕ್ಕಂಥವ್ರು ಬೇಕು ಬೇಡ ಎಂದು ಹೇಳವೇ ಹೋಗೋ ಬೇಕು ಬೇಡ ಅಂತ ಯಾರು ತನ್ನ ಸೇವಕರಾಗಿರ್ತಕ್ಕಂಥವ್ರು ಹೇಳಿಲ್ಲ ಅವರಿಗೆ ಯಾಕೆಂದ್ರೆ ಈ ನನ್ನನ್ನು ದೇಶಿರ್ತಕ್ಕಂಥದ್ದು ನಮ್ಮನ್ನು ಕಾಡಿಗೆ ಬಿಟ್ಟುಬಾ ಅಂತ ಹೇಳಿರ್ತಕ್ಕಂಥ ವಿಚಾರವು ನಾಡಿನ ತುಂಬಲು ಹದ್ದಿರ್ಬೇಕಲ್ವೇ ಹದ್ದಿದ ಮೇಲೆ ಅರಸ ಈ ರೀತಿಯಾದ ನಿರ್ಧಾರವನ್ನು ತಗೊಂಡಿದ್ದಾನೆ ಅಂದಮೇಲೆ ದೊರೆಯಾಗಿರ್ತಕ್ಕಂಥವನು ಈ ಥರದ ನಿರ್ಧಾರಕ್ಕೆ ಬದ್ಧನಾಗಿದ್ದಾನೆ ಅಂತಂದಮೇಲೆ ಬಹುಶಃ ಯಾರಾದರೂ ಅವನ ಸೇವಕರು ಹೇಳ್ಬೋದಾಗಿತ್ತಲ್ವೇ ಶ್ರೀರಾಮಚಂದ್ರನ ಕಿಂಕರರು ಇದು ಬೇಕು ಇದು ಬೇಡ ಇದು ಸರಿ ಇದು ತಪ್ಪು ಅಂತ ಹೇಳ್ಬೋದಾಗಿತ್ತಲ್ಲ ಹೇಳಲಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ ಹಾಗಾಗಿನೇ ಬಹುಶಃ ಅವ್ರು ಹೇಳಬೇಕಾಗಿತ್ತಲ್ಲ ಯಾಕೆ ಹೇಳಿಲ್ಲ ಬೇಡ ಅಂತ ಹೇಳಬಹುದಾಗಿತ್ತಲ್ಲವೇ ಬೇಡ ಎಂದು ಹೇಳವೇ ಅಥವಾ ಬೇಡ ಅಂತ ಹೇಳಿ ಯಾರಾದರೂ ಹೇಳುವರೇ ಇಲ್ಲ ಹೇಳುತ್ತಾರೆಯೇ ಅಂತ ಹೇಳಿ ಕೇಳಿ ಭರತ ಶತ್ರುಘ್ನರು ಈ ಕೆಲಸ ಕಾರ್ಯಕ್ಕೆ ಒಪ್ಪಿದ್ದಾರೆ ಬಹುಶಃ ನನ್ನನ್ನು ತಿಳಿಸಿದ್ದೀನಿ ಅಂದ ತಕ್ಷಣವೇ ಸೀತೆಯನ್ನು ಅರಣ್ಯಕ್ಕೆ ಬಿಡ್ಬಾ ಅಂತಂದು ಹೇಳಿ ಬಹುಶಃ ದೃಢವಾದ ನಿರ್ಧಾರವನ್ನು ಮಾಡಿರ್ತಕ್ಕಂಥ ಶ್ರೀರಾಮಚಂದ್ರನ ಹೇಳಿದ ನಿರ್ಧಾರವನ್ನು ಈ ಭರತ ಶತ್ರುಘ್ನರಿಬ್ಬರು ಸ್ವೀಕರಿಸಿದ್ದಾರೆ ಅಥವಾ ಒಪ್ಪಿಕೊಂಡರೆ ಅಥವಾ ಅದಕ್ಕೆ ಸಮ್ಮತವನ್ನು ಸೂಚಿಸಿದರೆ ಹೇಳ್ತಿದ್ದಾರೆ ಅವರು ಅರಮನೆಯಲ್ಲಿ ನನ್ನನ್ನು ಕಳಿಸಬಾ ಅಂತ ಹೇಳಿದಾಗ ಭರತ ಶತ್ರುಘ್ನ ಸುಮ್ಮನೆ ಇದ್ರೇನು ಹಾಗಾದ ಸೇವಕರಾಗಿರ್ತಕ್ಕಂಥವ್ರು ಯಾರು ಕೇಳಲಿಲ್ವೇನು ಕಿಂಕರ ಯಾಕಂದ್ರೆ ಶ್ರೀರಾಮಚಂದ್ರನ ಸೇವಕರಾಗಿರ್ತಕ್ಕಂಥವ್ರು ಇದು ಸರಿ ತಪ್ಪಂತ ಯಾರು ಕೇಳಿಲ್ವೇನು ಹಾಗಾದ್ರೆ ಅರಸನಾಗಿರ್ತಕ್ಕಂಥವ್ರು ಯಾವ ನಿರ್ಧಾರವನ್ನು ತೆಗೆದುಕೊಂಡ್ರು ಕೂಡ ಸರಿನೇ ಅಂತೇಳಿ ಪ್ರಭುತ್ವವನ್ನು ಪ್ರಶ್ನಿಸುವಂತಹ ರೀತಿಯೊಳಗೆ ಸೀತೆ ಕೇಳ್ತಿದ್ದಾರೆ ಒಂದು ಕಡೆ ಪ್ರಭುತ್ವವನ್ನು ಪ್ರಶ್ನಿಸುವುದು ಇನ್ನೊಂದು ಕಡೆ ಅರಸನ್ನು ತೆಗೆದುಕೊಳ್ಳುವ ನಿರ್ಧಾರವನ್ನು ಅನಿವಾರ್ಯವಾಗಿ ಪಾಲಿಸತಕ್ಕಂಥ ಪರಿಸ್ಥಿತಿ ಹಾಗಾಗಿನೇ ಇಲ್ಲಿ ಭರತ ಶತ್ರುಘ್ನರು ಈ ಕಾರ್ಯಕ್ಕೆ ಒಪ್ಪಿದ್ದಾರೆ ಶ್ರೀರಾಮಚಂದ್ರ ತೆಗೆದುಕೊಂಡ ನಿರ್ಧಾರವನ್ನು ಪುರುಷ ಭರತ ಶತ್ರುಘ್ನರು ಇಬ್ಬರು ಕೂಡ ಒಪ್ಪಿಕೊಂಡ್ರೆ ಏನಂತ ಕೇಳ್ತಿದ್ದಾರೆ ಮುಂದೆ ಹನುಮಂತ ನಿರ್ಧಪನೆ ಯಾಕಂದ್ರೆ ಶ್ರೀರಾಮಚಂದ್ರನ ಭಂಟನಾಗಿರ್ತಕ್ಕಂಥವನು ಹನುಮಂತ ಹಗಲೆಗಳು ರಾಮಚಂದ್ರನ ನೆಲದಿಂದ ಬದುಕನ್ನು ಕಟ್ಕೊಂಡಿರ್ತಕ್ಕಂಥ ಹನುಮಂತ ಅಷ್ಟು ಭಕ್ತನಾಗಿರ್ತಕ್ಕಂಥವನು ಇಂತ ಶ್ರೀರಾಮಚಂದ್ರನ ಭಂಟನಾಗಿರ್ತಕ್ಕಂಥ ಲಕ್ಷ್ಮಣನು ಇದಕ್ಕೇನಾದರೂ ಒಪ್ಪಿದನೆ ಸುಮ್ಮನೆ ಇರ್ತಾನೆ ಅವನು ಹಾಗಾದ್ರೆ ಇರ್ತಪ್ಪನೆ ಸುಮ್ಮನೆ ಇದ್ದೇನಾದ್ರೆ ಶ್ರೀರಾಮಚಂದ್ರನ ಕೇಳಿಲ್ವೇ ಏನು ಅಂತ ಹೇಳಿ ಕೇತನೆ ಮುಂದೆ ಇದ್ದನೆ ಪೇಳೆಂದು ಹಬಲೆ ಹಬಲೆ ಎಂದು ಸೀತೆ ಇದೆ ಯಾಕೆಂದ್ರೆ ಏಕಾಂಗಿಯಾಗಿರ್ತಕ್ಕಂಥ ಸೀತೆ ಯಾವಾಗೆ ರೋಧಿಸ್ತಾ ಇದ್ದಾಳೆ ಹಾಳದಾಳ ಅಂತ ದುಃಖಿಸಿದಳು ಈ ರೀತಿ ಅಪಾರವಾದ ದುಃಖಕ್ಕೆ ಮತ್ತೆ ಸೀತೆ ಒಳಗಾಗ್ತಿದ್ದಾಳೆ ಎನ್ನುವಂಥದ್ದು ಮನುಷ್ಯ ಹೀಗೆ ದುಃಖಿತರಾಗಿರ್ತಕ್ಕಂಥ ಸೀತೆ ಮತ್ತೆ ಮುಂದೆ ಅವಳು ಹೇಗೆ ತಮ್ಮ ಸಮರ್ಪಣೆಯನ್ನು ಮಾಡ್ಕೊತಿದ್ದಾಳೆ ಈ ನಿರ್ಧಾರವನ್ನು
ಯಾಕೆಂದ್ರೆ ಅನಿವಾರ್ಯ ಅರಣ್ಯಕ್ಕೆ ಬಂದು ಈ ತಂಗಿಯಾಗಿದ್ದಾನೆ. ಲಕ್ಷ್ಮಣ ಹೋಗಬೇಕಾಗಿದ್ದು ಮರಳಿ ವಾಪಸ್. ಅಂತ ಸಂದರ್ಭದಲ್ಲಿ ಶ್ರೀರಾಮಚಂದ್ರನ ಬಗ್ಗೆ ಕೆಲವೊಂದಿಷ್ಟು ವಿಚಾರಗಳನ್ನು ಲಕ್ಷ್ಮಣನ ಮುಂದೆ ಹೇಳ್ತಿದ್ದಾರೆ. ಯಾಕಂದ್ರೆ ಅರಸ ಅಂತಕ್ಕಂಥ ಅಥವಾ ರಾಜನಾಗಿರ್ತಕ್ಕಂಥವನು ಯಾವ ನಿರ್ಧಾರವನ್ನು ತೆಗೆದುಕೊಂಡ್ರು ಕೂಡ ಅದನ್ನು ಕೇಳುವಂಥವರು ಯಾರಿಲ್ವೆ? ಯಾಕೆಂದ್ರೆ ಅಲ್ಲಿರುವ ಸೇವಕರು ಇದು ಕೆಟ್ಟದು ಇದು ಒಳ್ಳೆಯದು ಅಂತ ಹೇಳಿ ಹೇಳಿಲ್ವೆ? ಅಥವಾ ಆ ಸ್ಥಾನದಲ್ಲಿರ್ತಕ್ಕಂಥ ಭರತಶತ್ರುಘ್ನರು ಶ್ರೀರಾಮ ಚಂದ್ರ ತೆಗೆದುಕೊಂಡ ನಿರ್ಧಾರವನ್ನು ಒಪ್ಪಿಕೊಂಡ್ರೆ ಹಾಗಾದ್ರೆ ಪಕ್ಕದಲ್ಲಿ ಹನುಮಂತ ಹೇಳಿವೆ, ಹನುಮಂತನು ಕೂಡ ಇದಕ್ಕೆ ಒಪ್ಪಿಕೊಂಡೆ ಅಥವಾ ಅವನು ಪ್ರಶ್ನೆಯನ್ನು ಕೇಳಿಲ್ವೆ ಅಂತೇಳಿ ಅಪಾರವಾದ ದುಃಖಕ್ಕೆ ಸೀತೆ ಒಳಗಾಗ್ತಿದ್ದಾನೆ. ಆ ದುಃಖಕ್ಕೆ ಒಳಗಾದ ಮೇಲೆ ಮತ್ತೆ ಮುಂದೆ ಹೋಗ್ಬಿಟ್ಟು ಹೇಳ್ತಿದ್ದಾರೆ, ಕಡೆಗೆ ಕರುಣಾಳು ರಾಘವನಲ್ಲಿ ತಪ್ಪಿಲ್ಲ ಕಡು ಪಾತಂಗ ಇದು ಪೆಣ್ಣು ಆಗಿ ಸಂಭವಿಸಿ. ಯಾಕಂದ್ರೆ ಸಂಭವಿಸಿ ಎನ್ನೊಡಲಂ ಪೊರೆಯುವುದು ಎನ್ನುವ ಅಪರಾಧಮುಂಟು. ಹಾಗಾಗಿ ಸಾಕು, ಇಲ್ಲಿರಲು ಬೇಡ, ನೀನು ನಡೆ ಹೋಗು. ನಿಲ್ಲದಿರು ನನಗೆ ಮಾರ್ಗದೋಳು, ಯಾಕಂದ್ರೆ ನಿನಗೆ ಮಾರ್ಗದೋಳು ಅಡಿಗಡಿಗೆ ಸುಖಂ ಎಂದು ಸೀತೆ ಕಂಬನಿಗಳ ಮಿಡಿದು ಆಪ್ತೆಯಾಗಿರಲು ಸೌಮಿತ್ರಿ ನುಡಿದನು. ಈಗಿನ ಅಭಿಮಾನಿಗಳಿಗೆ ಪಕ್ಷ ಕೊನೆಗೆ ಅನಿವಾರ್ಯವಾಗಿ ಅವನು ಕಲಿಸಲೇಬೇಕಾಗಿತ್ತು ಲಕ್ಷ್ಮಣನ. ಹಾಗಾಗಿ ಅವಳು ಒಂದು ಮಾತನ್ನು ಹೇಳ್ತಿದ್ದಾಳೆ, ಏನಂದ್ರೆ ಕಡೆಗೆ ಅಂದ್ರೆ ದುಃಖಿಸಿ ಕೊನೆಗೆ ದುಃಖ ಕಳಿಲಾರನೆ ದುಃಖಿಸುತ್ತಾನೆ ಹೇಳ್ತಿದ್ದಾಳೆ. ಕರುಣಾಳು ರಾಘವನಲ್ಲಿ ತಪ್ಪಿಲ್ಲ, ಕರುಣಾಳವಾಗಿರ್ತಕ್ಕಂಥ ತನ್ನ ಗಂಡನನ್ನು ಹೇಗೆ ಸಮರ್ಥನೆ ಮಾಡ್ಕೊಳ್ತಿದ್ದಾರೆ ಅವಳು. ಇಲ್ಲಿ ಕರುಣಾಮಯಿಯಾದಂತಹ ಹೃದಯವನ್ನು ಹೊಂದಿರತಕ್ಕಂಥ ಮನಸ್ಸನ್ನು ಹೊಂದಿರತಕ್ಕಂಥ ಶ್ರೀರಾಮಚಂದ್ರನಲ್ಲಿ ಎಳ್ಳಷ್ಟು ತಪ್ಪಿಲ್ಲ ಹೇಳ್ತಿದ್ದಾಳೆ ಅವಳು. ಕರುಣಾಳು ರಾಘವನಲ್ಲಿ ತಪ್ಪಿಲ್ಲ, ಯಾವ ತಪ್ಪು ಇಲ್ಲ, ಆದರೆ ಕಡು ಪಾತಂಗ ಇದು ನೋಡಕ್ಕೆ ಪೆಣ್ಣಾಗಿ ಸಂಭವಿಸಿದ ಒಡಲನ್ನು ಪರೆಯುವುದೇ ಪೆಣ್ಣಾಗಿ ಸಂಭವಿಸಿದ ಕಡು ಪಾಪ ಅಂದ್ರೆ ಎಲ್ಲಾರು ಹುಟ್ಟಲಿಕ್ಕೆ ನಾನೇ ಮಹಾಪಾಪವನ್ನು ಮಾಡಿದ್ದೇನೆ ನಾವು. ಅವಳು ಅಂದ್ರೆ ಈ ಪ್ರಪಂಚದಲ್ಲಿ ಏನಾಗಿದೆ ಅಂದ್ರೆ ಏನು ಹುಟ್ಟಬಾರ್ದು ಏನೋ ಎನ್ನುವಂತ ರೀತಿ ಒಳಗೆ. ಯಾಕಂದ್ರೆ ಹಿಂದೊಂದು ಪದ್ಯ ಬರ್ತಿದೆ ಮಹಾಭಾರತದಲ್ಲಿ ಕೂಡ, ಏನು ಹೇಳಿದ್ರೆ ಸೆಕೆಂಡರಿ ಬಂದಾಗ ಪದ್ಯ ಬರ್ತಿದೆ, ಕವಿ ಕುಮಾರವ್ಯಾಸನ ಕಾವ್ಯ ಅದು, ಬಹಳ ಅದ್ಭುತವಾದಂತಹ ಒಂದು ಕಾವ್ಯ. ಹಾಗಾಗಿ ಇಲ್ಲೂ ಕೂಡ ನನಗೆ ಸೀತೆ ಹೇಳ್ತಕ್ಕಂಥ ಮಾತು ಕೇಳಿದಾಗ ಕಡು ಪಾತಂಗೆ ಇದು ಹೆಚ್ಚಾದಂತಹ ಪಾಪವನ್ನು ಮಾಡಿ ಪೆಣ್ಣಾಗಿ, ಯಾಕಂದ್ರೆ ಹೆಣ್ಣಾಗಿ ಸಂಭವಿಸಿದ ಅಂದ್ರೆ ಹುಟ್ಟಿದ ಒಡಲಂ ತನ್ನ ದೇಹವನ್ನು ಪರೆಯುವುದು ಯಾಕಂದ್ರೆ ಕಾಪಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಏನೇಳಿ ಎನ್ನುಳ್ಳ ಅಪರಾಧಮುಂಟು. ಓಹೋ, ನನ್ನಲ್ಲಿ ಇರೋ ತಪ್ಪಾಗಿರ್ಬೇಕು, ಯಾಕಂದ್ರೆ ಹೆಣ್ಣಿನ ಜನ್ಮದಲ್ಲಿ ಹುಟ್ಟಿರ್ತಕ್ಕಂಥದ್ದು ಪಾಪ ಮಾಡಿ ಹುಟ್ಟಿದ್ದೀವಿ ಅಂತಕ್ಕಂಥ ಮನಸ್ಥಿತಿ ಅವಳಿಗೆ ಉಂಟಾಗ್ತಿದೆ. ಹೆಣ್ಣಾಗಿ ಹುಟ್ಟಬೇಕಾದಂಗೆ ಪಾಪ ಮಾಡಿಬಿಟ್ಟಿದ್ದಾನೆ, ಹಾಗಾದ್ರೆ ಪಾಪದಿಂದ ಹುಟ್ಟಿರ್ತಕ್ಕಂಥ ನನ್ನ ಒಡಲನ್ನು ನನ್ನನ್ನು ನಾನು ಕಾಪಾಡಬೇಕಾದಂಥದ್ದು ನನ್ನ ಕರ್ತವ್ಯವಲ್ಲವೇ? ಹಾಗಾಗಿನೇ ಎನ್ನೋಳ ಅಪರಾಧ ಉಂಟು, ಏನೋ ನನ್ನಲ್ಲಿ ಯಾವುದೋ ತಪ್ಪಿರಬೇಕು, ತಪ್ಪಿರೋದ್ರಿಂದಲೇ ನಾನು ಈ ರೀತಿಯಾದಂಥ ಶಿಕ್ಷೆಗೆ ನಾನು ಗುರಿಯಾಗಿದ್ದೇನೆ. ಹೆಣ್ಣಾಗಿ ಹುಟ್ಟಿದ ತಪ್ಪಿಗೋಸ್ಕರವಾಗಿ ಇಂಥ ಶಿಕ್ಷೆಯನ್ನು ನಾನು ಅನುಭವಿಸಬೇಕಾಯ್ತೆ. ಹಾಗಾದ್ರೆ ನನ್ನಲ್ಲಿ ಯಾವುದೋ ಒಂದು ತಪ್ಪಿರಬೇಕು, ನನ್ನಲ್ಲಿ ಯಾವುದೋ ಒಂದು ತಪ್ಪಿದೆ, ಆ ತಪ್ಪಿಗೋಸ್ಕರವಾಗಿ ಇಂಥ ಶಿಕ್ಷೆಯನ್ನು ಅನುಭವಿಸುತ್ತಿದ್ದೇನೆ. ಹಾಗಾಗಿ ತಪ್ಪು ಉಂಟು ಅಂತೇಳಿ ಸಾಕು, ಇಲ್ಲಿರಲು ಬೇಡ. ಆಯ್ತಪ್ಪ ಇಲ್ಲಿ ಸಾಕು, ನಿನ್ನಿಲ್ಲಿರಬೇಡ ಅಂತೇಳಿ ಲಕ್ಷ್ಮಣನಿಗೆ ಹೇಳ್ತಿದ್ದಾರೆ. ಆಯ್ತು, ಹೆಣ್ಣಾಗಿ ಹುಟ್ಟಿ ನನ್ನನ್ನು ಕಾಪಾಡ್ಕೋಬೇಕಾದಂಥ ಜವಾಬ್ದಾರಿ ನನ್ನದು, ನನ್ನ ಒಡಲನ್ನು ನನ್ನ ಶರೀರವನ್ನು ನನ್ನ ಗೌರವವನ್ನು ಮಾನವನ್ನು ಮರ್ಯಾದೆಯನ್ನು ಕಾಪಾಡ್ಕೋಬೇಕಾದದ್ದು ನನ್ನ ಕರ್ತವ್ಯ. ಹಾಗಾಗಿ ಹೆಣ್ಣಾಗಿ ಹುಟ್ಟಿದ್ದೆ ತಪ್ಪು, ಹಾಗಾಗಿ ನನ್ನಲ್ಲೇನೋ ದೋಷ ಇರಬೇಕು, ಅಪರಾಧ ಇರಬೇಕು, ಹಾಗಾಗಿ ಈ ಶಿಕ್ಷೆಗೆ ನಾನು ಗುರಿಯಾದೆ. ಶ್ರೀರಾಮಚಂದ್ರನಿಂದ ದೃಢವಾದ ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕೆ ಕಾರಣವಾಯಿತು. ಹಾಗಾಗಿ ಸಾಕು, ನೀನು ಇಲ್ಲಿ ನನ್ನನ್ನು ಬಿಟ್ಟಿದೆಯಲ್ಲ, ಇಲ್ಲಿ ಇರಬೇಡ ಹೋಗು ಅಂತ ಹೇಳ್ಬಿಟ್ಟು ಲಕ್ಷ್ಮಣನಿಗೆ ಸೀತೆ ಹೇಳ್ತಿದ್ದಾರೆ. ಹೀಗೆ ಹೇಳಿದಾಗ ಇನ್ನಿಲ್ಲಿರಲು ಬೇಡ, ನೀನು ಇಲ್ಲಿಂದ ಹೋಗು ಅಂತೇಳಿ ನಡೆ ಹೋಗು. ಆಯ್ತಪ್ಪ ಅದೇ ನಡೆ, ನೀನು ಹೋಗು ಅಂತೇಳಿ ಹೇಳ್ತಾನೆ. ನಿಲ್ಲದೇ ಯಾಕಂದ್ರೆ ಇಲ್ಲೆಲ್ಲೂ ನಿಲ್ಲಬೇಡ, ನಿನಗೆ ಮಾರ್ಗದೋಳು ಅಡಿಗಡಿಗೆ ಸುಖಮೆಂದು ನೋಡಕ್ಕೆ ಸೀತೆ ಕಂಬನಿಗಳನ್ನು ಮಿಡಿದು ಪಾಪ ಹೇಳ್ತಿದ್ದಾಳೆ. ಲಕ್ಷ್ಮಣನನ್ನು ಮರಳಿ ಕಲಿಸ್ಬೇಕಾದಾಗ ಎಷ್ಟು ದುಃಖ ಆಗ್ತಿದೆ ಅಂದ್ರೆ ಪ್ರತಿ ಹೆಜ್ಜೆ ಹೆಜ್ಜೆಗೂ ಕೂಡ ದಾರಿ ಉದ್ದಕ್ಕೂ ನಿನಗೆ ಸುಖವಾಗಲಿ, ಒಳ್ಳೆಯದಾದಂತಹ ಪ್ರಯಾಣ ನಿನ್ನದು ಆಗಲಿ, ಸುಖಕರವಾದ ಪ್ರಯಾಣ ಮುಂದುವರಿಗೆ ಅಂತ ಹೇಳ್ಬಿಟ್ಟು ಆಶೀರ್ವದಿಸಿ ಲಕ್ಷ್ಮಣನನ್ನು ಮರಳಿ ಮತ್ತೆ ವಾಪಸ್ ಇಲ್ಲಿಗೆ ಮುಗಿಸಿದ ಆ ಒಂದು ರಾಜ್ಯಕ್ಕೆ ವಾಪಸ್ ಕಳಿಸ್ತಿದ್ದಾರೆ. ತನ್ನ ಹೇಳಿ ಶ್ರೀರಾಮನ ಕಡೆ ಕಳಿಸ್ತಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ಹಿಂದು ಕೊನೆಗೆ ನಿನ್ನ ಹೋಗುವಂಥ ಮಾರ್ಗದಲ್ಲಿ ಪ್ರತಿ ಹೆಜ್ಜೆ ಹೆಜ್ಜೆಗೂ ಕೂಡ ನೀವು ಸುಖವಾಗಿ ನಿನ್ನ ಪ್ರಯಾಣ ಸಾಗಲಿ ಅಂತ ಹೇಳ್ಬಿಟ್ಟು ಸೀತೆ ಆಶೀರ್ವದಿಸಿ ಲಕ್ಷ್ಮಣನನ್ನು ಆ ಕಾರ್ಯದಿಂದ ವಾಪಸ್ ಕಳಿಸ್ಲಿಕ್ಕೆ ಭವಿಷ್ಯ ಸೀತೆ ಹೇಳ್ತಿದ್ದಾರೆ. ಹೀಗೆ ಹೇಳಿದಾಗ ಕಂಬನಿಗಳನ್ನು ಹಿಡಿದು ಕಣ್ಣೀರನ್ನು ಸುರಿಸಿಬಿಟ್ಟು ಆಕೆಯಾಗಿರಲು ಆಕೆಯನ್ನು ದುಃಖ ಅತ್ಯಂತ ದುಃಖದಿಂದ ಕೂಡ ಸೀತೆಗೆ ತಡೆಯಲಾದಷ್ಟು ದುಃಖ ಉಂಟಾಗ್ತಿದೆ. ಆಗ ಪ್ರತಿ ಹೆಜ್ಜೆಗೂ ನಿನ್ನ ಪ್ರಯಾಣವು ಸುಖಕರವಾಗಿರಲಿ ಅಂತ ಕೇಳ್ತಾನೆ. ಅತ್ಯಂತ ದುಃಖಕ್ಕೆ ಈಡಾಗ್ತಿದ್ದಾರೆ ಸೀತೆ. ಆ ದುಃಖದಲ್ಲಿರುವಂತಹ ಸಂದರ್ಭದಲ್ಲಿ ಸೌಮಿತ್ರಿ ಆ ವಿಘ್ನದ ಅಭಿಮಾನಿಗಳಿಗೆ
ಅವನದ ಅಭಿಮಾನಿಗಳಿಗೆ ದೇವಾನು ದೇವತೆಗಳಿಗೆ ಆಗ ಲಕ್ಷ್ಮಣ ಬಿಟ್ಟು ಬರಬೇಕಾಗಿತ್ತು. ಸೀತೆಯನ್ನು ಬಿಟ್ಟು ನೀನು ವಾಪಸ್ಸು ಮರಳಿ ರಥವನ್ನು ತೆಗೆದುಕೊಂಡು ಬಹುಶಃ ನಾಡಿನ ಕಡೆ ಬರುವಂತಹ ಸಂದರ್ಭದಲ್ಲಿ ಹೇಳ್ತಿದ್ದಾನೆ ಏನು ಅಂತಂದ್ರೆ, ಈ ರೀತಿಯಾಗಿ ಆ ವಿಪಿನದ ಕಾಡು ವಿಪಿನದ ಅಭಿಮಾನಿಗಳಿಗೆ ಅಲ್ಲಿರ್ತಾ ಇರ್ತಕ್ಕಂಥ ವನದ ಅಧಿದೇವತೆಗಳಿಗೆ ಹೀಗೆಂದು ನೋಡಿದ್ದಾನೆ. ಯಾಕಂದ್ರೆ ಭವಿಷ್ಯ ಪ್ರಾರ್ಥನೆಯನ್ನು ಮಾತುಗಳಂತೆ ಪ್ರಾರ್ಥಿಸಿಕೊಳ್ತಿದ್ದಾನಂತೆ. ಏನಂತ ಪ್ರಾರ್ಥಿಸಿಕೊಳ್ತಿದ್ದಾನಂದ್ರೆ, ಏನೇ ವನಸ್ಥಳಗಳಿರ, ವೃಕ್ಷಗಳಿರ, ಮೃಗಂಗಳಿರ, ಕ್ರಿಮಿಕೀಟಗಳಿರ, ಪಕ್ಷಿಗಳಿರ, ಲತೆಗಳಿರ, ಗುಣಗುಣಗಳಿರ, ಪಂಚಭೂತಗಳಿರ, ದೇಶಗಳಿರ, ಆಗುದು ನೋಡಕ್ಕೆ ಹಿರಿಯ ಧರ್ಮದೇವತೆ ಜಗಜ್ಜನವಿ ಜಹ್ನವಿಯೇ ನವಿಕೊಂಬುದು ತನ್ನ ಮಾತೆಯ ಅದಕ್ಕೆ ಜಾನಕಿಯ ನೆಲೆ ತಾಯಿ ಭೂದೇವಿ ನಿನ್ನ ಮಗಳಿತ್ತಳೆಂದು ಸೌಮ್ಯ ಕೈಯಲ್ಲಿದ್ದಾನೆ. ಯಾಕಂದ್ರೆ ಎಲ್ಲರೂ ಕೂಡ ಲಕ್ಷ್ಮಣ, ಸೀತೆ, ಲಕ್ಷ್ಮಣ ಮತ್ತು ಶ್ರೀರಾಮಚಂದ್ರ ವನವಾಸಕ್ಕೆ ಹೋಗ್ಬೇಕಾದಾಗ ನಿಮಗೆಲ್ಲ ಗೊತ್ತಿದೆ ವನವಾಸದ ಪರಿಸ್ಥಿತಿ ಹೇಗಿತ್ತು ಅಂತ ಹೇಳಿ. ಯಾಕೆಂದ್ರೆ ತಾವು ಹುಟ್ಟಿರ್ತಕ್ಕಂಥ ಎಲ್ಲ ಬಟ್ಟೆಯನ್ನು ತೊಡೆದು ಬಿಟ್ಟು ನಾರು ಬಟ್ಟೆಯನ್ನು ತೊಟ್ಟು ಅರಣ್ಯಕ್ಕೆ ವನವಾಸಕ್ಕೆ ಹೋಗ್ಬೇಕಾದಾಗ ತಂದೆಯ ಮಾತನ್ನು ನೆನೆಸ್ಕೋಬೇಕಾಗಿತ್ತು. ಹಾಗಾಗಿ ಶ್ರೀರಾಮಚಂದ್ರ ಹೋಗ್ಬೇಕಾದಾಗ ಪತ್ನಿಯನ್ನು ಕರ್ಕೊಂಡು ಹೋಗ್ಬೇಕಾದಾಗ ನಾನು ಕೂಡ ನಿಮ್ಮ ಜೊತೆಯಲ್ಲಿ ಇರ್ತೀನಿ ಅಂತೇಳಿ ಲಕ್ಷ್ಮಣ ಹೋಗಿದ್ದ. ಆ ಲಕ್ಷ್ಮಣ ಎಲ್ಲೇ ಸೀತೆ ಹೊರಗಡೆ ಹೋಗ್ಬೇಕಾದಾಗ ಕೆರೆಗಳನ್ನು ಬರೆದು ಹೋಗ್ತಿದ್ದ ಅವನು. ಲಕ್ಷ್ಮಣ ರೇಖೆ ಅಂತ ಹೇಳ್ತಿದ್ರು ಇವತ್ತಿಗೂ ಕೂಡ. ಯಾಕಂದ್ರೆ ಆ ರೇಖೆಗಳನ್ನು ಬರೆದು ಹೋದ್ರೆ ಅದರೊಳಗಿದ್ರೆ ಯಾವುದೇ ರೀತಿಯಾದಂಥ ಅಪಾಯಗಳು ಬರೋದಿಲ್ಲ ಎನ್ನುವಂಥದ್ದು. ಹಾಗಾಗಿನೇ ಅವನು ಕೂಡ ಈ ಪಾಪ ಬಿಟ್ಟು ಹೋಗ್ಬೇಕಾದಾಗ ಏನಾದರೂ ಒಂದು ಹೇಳ್ಬೇಕಲ್ಲ, ಅರಣ್ಯದಲ್ಲಿರ್ತಕ್ಕಂಥ ದೇವತೆಗಳನ್ನ, ವನ್ಯ ಪ್ರಾಣಿಗಳನ್ನ ಅಥವಾ ಪಕ್ಷಿಗಳನ್ನು ಕುರಿತು ಹೇಳ್ತಾನೆ. ಅಂದ್ರೆ ಎಲೆ ಒಣ ಸ್ಥಳಗಳಿರ, ಎಲೆ ಕಾಡಿನ ಪ್ರದೇಶಗಳೇ, ಆ ಭೂಮಿಯನ್ನು ಕುರಿತು ಹೇಳ್ತೇವೆ ಕಾಡಿನ ಪ್ರದೇಶಗಳೇ, ಮುಂದೆ ವೃಕ್ಷಗಳಿವೆ ಮರಗಳೇ, ಅಯ್ಯೋ ಇಲ್ಲಿರುವಂತಹ ಮರಗಳೇ, ಇಲ್ಲಿರುವಂತಹ ಏನೇ ಪ್ರದೇಶಗಳೇ, ಹಾಗೆ ಮೃಗಗಳಿರ, ಯಾಕಂದ್ರೆ ಪ್ರಾಣಿಗಳೇ, ಕ್ರಿಮಿಕೀಟಗಳಿವೆ ಕ್ರಿಮಿಕೀಟಗಳೇ, ಪಕ್ಷಿಗಳಿರ ಪಕ್ಷಿಗಳೇ, ಒಂದೊಂದಾಗಿ ಲತೆಗಳಿವೆ, ಲತೆ ಅಂದ್ರೆ ಬಳ್ಳಿಗಳು, ಅಯ್ಯೋ ಬಳ್ಳಿಗಳೇ, ಇರುವ ಗಿಡಗಳೇ ಹೇಳ್ತಿದ್ರು. ಯಾಕಂದ್ರೆ ಪಕ್ಷಿಗಳೇ ಒಂದೊಂದನ್ನಾಗಿ ಉದ್ದೇಶಿಸಿಬಿಟ್ಟು ಹೇಳ್ತಿದ್ದಾನೆ. ತೃಣ ಗುಲ್ಮಂಗಳಿರ, ತೃಣ ಅಂದ್ರೆ ಹುಲ್ಲು, ಇಲ್ಲಿ ಗುಲ್ಮಂಗಳಿರ ಅಂದ್ರೆ ಪೊದೆಗಳೇ, ಹುಲ್ಲಿನಿಂದಿರ್ತಕ್ಕಂಥ ಪೊದೆಗಳೇ. ಮುಂದೆ ಅವ್ರು ಒಂದೊಂದಾಗಿ ಪಂಚಭೂತಗಳಿರ, ಪಂಚಭೂತಗಳಿವೆ, ದೇಶಗಳಿವೆ, ದಿಕ್ಕುಗಳೇ, ಕಾವುದು ಓಹೋ ನಿಮ್ಮೆಲ್ಲರೂ ಕಾಪಾಡಬೇಕಾಗಿರ್ತಕ್ಕಂಥದ್ದು. ಯಾಕಂದ್ರೆ ಸೀತಾದೇವಿಯನ್ನು ಕಾಪಾಡಬೇಕಾದದ್ದು ನಿಮ್ಮೆಲ್ಲರ ಕರ್ತವ್ಯ ಇದೆ ಅಂತೇಳಿ ಕೈ ಮುಗಿದಾಗೆಲ್ಲವುಗಳಲ್ಲಿ ಕೇಳ್ತಿದ್ದಾನೆ. ಹೀಗೆ ಕೇಳ್ತಾನೆ ಇಲ್ಲಿ ಧರ್ಮದೇವತೆ ನೋಡಿ ಹೇಳ್ತಿದ್ದಾನೆ. ಯಾಕಂದ್ರೆ ಪಂಚಭೂತಗಳಿಗೆ ಕೇಳ್ತಾನೆ, ದಿಕ್ಕುಗಳಿಗೆ ಕೇಳ್ತಾನೆ, ಗಿಡಮರಗಳಿಗೆ ಕೇಳ್ತಾನೆ, ಪ್ರಾಣಿ ಪಕ್ಷಿಗಳಿಗೆ ಕೈ ಮುಗಿದು ಕೇಳ್ತಾನೆ. ಅದರ ಜೊತೆಯಲ್ಲಿ ಮತ್ತೆ ಏನು ಕೇಳ್ತಾನೆ, ರೀ ಹಿರಿಯ ಧರ್ಮದೇವತೆ, ಧರ್ಮದೇವತೆಯಾಗಿರ್ತಕ್ಕಂಥ ಜಗಜ್ಜನಿನಿ, ಯಾಕಂದ್ರೆ ಜಗಜ್ಜನ ಜಗತ್ತಿನ ತಾಯಿಯಾಗಿರ್ತಕ್ಕಂಥ ಜಾಹ್ನವಿ ಗಂಗಾದೇವಿ, ಜಗದ ತಾಯಿಯಾಗಿರ್ತಕ್ಕಂಥ ಗಂಗಾದೇವಿ, ನೀನೇನ್ ಮಾಡ್ಬೇಕಂತ ತನ್ನ ಮಾತೆಯಂ, ಯಾಕಂದ್ರೆ ತನ್ನ ಮಾತೆ ಅಂದ್ರೆ ನನ್ನ ತಾಯಿ ಆಗಿರ್ತಕ್ಕಂಥ ಅತ್ತಿಗೆ ಆಗಿರ್ತಕ್ಕಂಥವಳು ತಾಯಿ ಅಂತಲೇ ಲಕ್ಷ್ಮಣ ಕರೀತಿದ್ದಾನೆ. ಹಾಗಾಗಿ ನನ್ನ ತಾಯಿಯಾಗಿರ್ತಕ್ಕಂಥ ಜಾನಕಿಯನ್ನು, ಸೀತೆಯನ್ನ ಸಲಹಿಕೊಂಬುದು. ಯಾಕಂದ್ರೆ ಸಲಹಿಕೊಂಬುದು ಅಂದ್ರೆ ಸಾಕುವುದು ಅಥವಾ ಕಾಪಾಡಿಕೊಳ್ಳುವುದು. ನೋಡಿ ಯಾಕಂದ್ರೆ ಕಾಪಾಡಿಕೊಳ್ಬೇಕು ಅಂತ ಹೇಳ್ತಾನೆ. ಈ ರೀತಿಯಾಗಿ ನೀವೆಲ್ಲರ ಮೇಲೆ ದೊಡ್ಡದಾದ ಕೆಲಸವನ್ನು ನಾನು ಹೋಗ್ತಿದ್ದೀನಿ. ನನ್ನ ತಾಯಿಯಾಗಿರ್ತಕ್ಕಂಥ ಅಥವಾ ತಾಯಿಗೆ ಸಮಾನವಾಗಿರ್ತಕ್ಕಂಥ ಸೀತಾ ಮಾತೆಯನ್ನ ಕಾಪಾಡಿಕೊಳ್ಳುವಂಥದ್ದು ನಿಮ್ಮ ಕೈಯೊಳಗಿದೆ ಇದೆ ತಾಯಿ. ಯಾಕಂದ್ರೆ ಇದೆ ತಾಯಿಯಾಗಿರ್ತಕ್ಕಂಥ ಭೂದೇವಿ ಅಂತೇಳಿ ಹೇಳ್ಬಿಟ್ಟು ಭೂಮಾತೆ ನಿನ್ನ ಮಗಳು. ಯಾಕಂದ್ರೆ ಭೂಮಾತೆಗೆ ಅವನು ಹೇಳ್ತಿದ್ದಾನೆ ಭೂಮಿಯಲ್ಲಿ ಸಿಕ್ಕಿರ್ತಕ್ಕಂಥವ್ರು ನಿಮಗೆಲ್ಲ ಗೊತ್ತಿದೆ. ಸೀತೆ ಎಲ್ಲಿ ಸಿಕ್ಕಲು ಅಂತಂದ್ರೆ ಜನಕರಾಜ ಮಹಾರಾಜ ಅಂತಕ್ಕಂಥವ್ರು ಹೊಲದಲ್ಲಿ ಬಂಗಾರದ ನೇಗಿಲನ್ನ ಬಹುಶಃ ಏನ್ ಮಾಡ್ತದೆ ಅಂದ್ರೆ ಉಳುವಂತಹ ಸಂದರ್ಭದಲ್ಲಿ ಈ ಹೆಣ್ಣು ಶಿಶು ಅಂತಕ್ಕಂಥ ಸಿಕ್ಕಿತ್ತು. ಹಾಗಾಗಿ ಆಕೆಗೆ ಸೀತೆ ಅಂತ ಹೆಸರಿಟ್ಟು ಹೇಗೆ ಅಂತಕ್ಕಂಥ ನಿಮಗೆಲ್ಲ ಗೊತ್ತಿರುವಂತ ವಿಚಾರ. ಹಾಗಾಗಿನೇ ಈ ಭೂದೇವಿಯ ಮಗಳು ಅಂತ ಹೇಳಿ ಸೀತೆಯನ್ನ ಕರಿತಕ್ಕಂಥದ್ದು. ಹಾಗಾಗಿ ಓ ಭೂದೇವಿಯ ಮಗಳೇ ನೋಡಕ್ಕೆ ಈ ಭೂದೇವಿಯ ಮಗಳನ್ನ ಹೇಳ್ತಿದ್ದೆ ಭೂಮಾತೆ ನಿನ್ನ ಮಗಳು ಇವಳು ಯಾರು ಅಂತಂದ್ರೆ ನಾನು ಬಿಟ್ಟು ಹೋಗ್ತಾ ಇರ್ತಕ್ಕಂಥ ಸೀತೆ ಬೇರಾರಲ್ಲ ನಿನ್ನ ಮಗನಿಕೆ ಭೂದೇವಿಯ ಮಗಳಾಗಿ ನಿನ್ನ ಮಗಳಾಗಿರ್ತಕ್ಕಂಥ ಇವಳನ್ನ ಈಶಾಳ ಸಲಹಿಕೊಂಬುದು. ನಿನ್ನ ಮಗಳಾಗಿರ್ತಕ್ಕಂಥ ಸೀತೆ ಇಲ್ಲಿದ್ದಾಳೆ, ಈಕೆಯನ್ನು ನೀನು ಏನ್ ಮಾಡಬೇಕು ಸಲಹಿಕೊಂಬುದು ಕಾಪಾಡಿಕೊಳ್ಬೇಕು ಅಂತೇಳಿ ಎಂದು ಎಂಬುದಾಗಿ ಲಕ್ಷ್ಮಣ ಏನ್ ಮಾಡ್ತಾನೆ ಸೌಮಿತ್ರಿ ಕೈ ಮುಗಿದನು. ತನ್ನೆರಡೂ ಕೈಗಳನ್ನ ಮುಗಿದ್ಬಿಟ್ಟು ಭೂದೇವಿಗೆ ಪ್ರಾರ್ಥನೆಯನ್ನು ಮಾಡಿ ಆ ಅರಣ್ಯದಲ್ಲಿರ್ತಕ್ಕಂಥ ದಿಕ್ಕುಗಳಿಗೆ ಅಥವಾ ಪ್ರದೇಶಗಳಿಗೆ ಗಿಡಮರಗಳಿಗೆ ಪೊದೆಗಳಿಗೆ ನೋಡಿ ಎಲ್ಲ ಪ್ರಾಣಿ ಪಕ್ಷಿಗಳಿಗೆ ಎಲ್ಲವನ್ನು ಬಿಟ್ಟು ಕೊನೆಗೆ ಭೂತಾಯಿಯನ್ನು ಕೊಟ್ಬಿಟ್ಟು ನಿನ್ನ ಮಗಳಾಗಿರ್ತಕ್ಕಂಥ ಸೀತೆಯನ್ನು ಇನ್ನು ಇಲ್ಲಿ ಬಿಟ್ಟು ಹೋಗ್ತಿದ್ದೀನಿ, ಇವಳನ್ನು ಕಾಪಾಡಿಕೊಳ್ಳುವುದು ನಿನ್ನ ಕೆಲಸ ಅಂತೇಳಿ ಕೈ ಮುಗಿದು ಅಲ್ಲಿಂದ ಹೊರಡಲು ಅನುವಾಗ್ತಿದ್ದಾನೆ, ಸಿದ್ಧನಾಗ್ತಿದ್ದಾನೆ. ಹೀಗೆ ಅರಣ್ಯದಲ್ಲಿ ಸೀತೆ ಒಬ್ಬರನ್ನೇ ಬಿಟ್ಟುಬಿಟ್ಟು ಕೊನೆಗೆ ಏನ್ ಮಾಡ್ತಾರೆ ಇಲ್ಲಿ
ಲಕ್ಷ್ಮಣ ಹಿಂದಿರುವುದಕ್ಕೆ ಸಿದ್ಧನಾಗ್ತಿದ್ದಾನೆ. ಆ ಸಿದ್ಧನಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅರಸ ಕೇಳಿದ್ರು ಬಿಟ್ಟು ಅಂತ. ಯಾಕಂದ್ರೆ ಇಷ್ಟೆಲ್ಲ ಹೇಳಿ ಸೀತೆಯನ್ನು ತೆಗೆಸಿ ದೂರ ಮಾಡಿ ಬರಬೇಕಾದಂಥ ಸಂದರ್ಭದಲ್ಲಿ ಆ ಅರಣ್ಯದಲ್ಲಿರ್ತಕ್ಕಂಥ ಎಲ್ಲ ಪ್ರಾಣಿ ಪಕ್ಷಿ ಗಿಡ ಮರ ಮೃಗಗಳು ಎಲ್ಲವನ್ನು ಉದ್ದೇಶಿಸಿ ಕೊನೆಗೆ ಭೂದೇವಿಯನ್ನು ಉದ್ದೇಶಿಸಿ ಕೂಡ ಹಾಗೆ ಜಮುನಿಯಾಗಿರ್ತಕ್ಕಂಥ ಪವಿತ್ರವಾದ ಗಂಗಾ ನದಿಯನ್ನು ಅವರು ಗಂಗೆಯನ್ನು ಕೂಡ ಉದ್ದೇಶಿಸಿ ಹೇಳ್ತಾನೆ. ನಿನ್ನ ಮಗಳು ನನ್ನ ಎಲ್ಲ ಅತ್ತಿಗೆ ಎಲ್ಲ ಮಾಡಬೇಕು, ಇವಳನ್ನು ಇವತ್ತು ನಿಮ್ಮ ಕೈಯಲ್ಲಿ ಇಟ್ಟೋಗ್ತಿದ್ದೀನಿ, ನಿಮ್ಮನಿಗೆ ಬಿಟ್ಟು ಹೋಗ್ತಿದ್ದೀನಿ, ಇವಳನ್ನು ಕಾಪಾಡಬೇಕಾದಂಥದ್ದು ನಿಮ್ಮ ಕರ್ತವ್ಯ, ಹಾಗಾಗಿ ಇವಳನ್ನು ಕಾಪಾಡ್ಕೊಳ್ಬೇಕಾದ ನಿಮ್ಮ ಕೆಲಸ ಅಂತೇಳಿ ಕೈ ಮುಂದೆ ಕೇಳ್ತಾನೆ. ಲಕ್ಷ್ಮಣದಿಂದ ಮರಳಿ ವಾಪಸ್ ನಾರಿನ ಕಡೆಗೆ ಬರ್ತಿದ್ದಾರೆ. ಹೀಗೆ ಬರಬೇಕಂತ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಸೀತೆ ಯಾರುಕೊಂಡೀಗ ಒಬ್ಬಳೇ ಆದರು. ಯಾಕಂದ್ರೆ ಇಲ್ಲಿಯವರೆಗೆ ಲಕ್ಷ್ಮಣ ಇದ್ದ, ಲಕ್ಷ್ಮಣ ಈ ವಾಪಸ್ ಮರಳಿ ಹೋಗ್ತಿರ್ಬೇಕಾದಾಗ ಸೀತೆ ಒಬ್ಬಳು ಹಾಕ್ತಿದ್ದಾಳೆ. ಆಗ ಕೇಳ ಅರಸ ಹೇಳ್ತಿದ್ದಾರೆ, ಕೇಳರಸ ರಾಜನಾದ ಜನಮೇಜರಾಯನೇ ಕೇಳು ಮುಂದಾದ ಪರಿಸ್ಥಿತಿ ಎಂಥದ್ದು ಅಂತಕ್ಕಂಥದ್ದನ್ನು ಹೇಳ್ತಿದ್ದಾರೆ. ಯಾಕಂದ್ರೆ ಯಾರೂ ಇಲ್ಲ, ಒಬ್ಬಂಟಿಗಳಾಗಿರ್ತಕ್ಕಂಥ ಸೀತೆಯೇ ಆ ಘೋರವಾದ ಅರಣ್ಯದಲ್ಲಿ ಒಬ್ಬಳೇ ಇದ್ದಾಳೆ, ಹಾಗಾಗಿ ಮುಂದಾಗ್ತಕ್ಕಂಥ ಸನ್ನಿವೇಶ ಎಂಥದ್ದು ಅಂತಕ್ಕಂಥದ್ದನ್ನು ಜನಮೇಜರಾಯನೇ ಕೇಳು ಅಂತೇಳಿ ಹೇಳ್ತಿದ್ದಾರೆ. ಹೇಳಿ ಅಲ್ಲಿರ್ದ ಪಕ್ಷಿ ಮೃಗ ಜಂತುಗಳು, ಯಾಕಂದ್ರೆ ನೋಡಿ ಹೇಳ್ತಿದ್ದ ಒಂದಾಗಿ ಪಕ್ಷಿ ಮೃಗ ಜಂತುಗಳು ಧರಣಿ ಸುತಯಂ ಬಳಸಿ ನಿಂದು ಮೈಯುಡಿಗಿ ಜೋಂದರೆದೆ ಕಂಬನಿಗೆರೆದು ನೋಡಕ ನಿಜ ವೈರಮಂ ಮರೆದು ಮೇವುಗಳನ್ನೇ ತೊರೆದು ಹೊರದು ತಿಂತಾರೆ. ಆಮೇಲೆ ಮೂಡೆ ವೃಕ್ಷ ರಥೆಗಳು ಬಾಡಿ ಹೊರಗುತ್ತಿದ್ದವು, ಶೋಕಪಾಲಿ ಕಲ್ಲುಗಳನ್ನು ಹೊರಗುತ್ತಿದ್ದವು, ಜಗದೊಳುತ್ತಮರ ಹಾನಿಯನ್ನು ಕಂಡು ಸಂಧಿಸುವಂತೆ. ಪಾಪ ಇಂಥ ವಿಚಿತ್ರವಾದಂಥ ಸನ್ನಿವೇಶ ಅನ್ನೋದಕ್ಕೆ ಅದು ನಾನು ಈಗಾಗಲೇ ಹೇಳಿದ್ದೇನೆ. ಯಾಕಂದರೆ ಇದು ಕರುಣಾರಸ ಪ್ರಧಾನವಾಗಿರ್ತಕ್ಕಂಥ ಕಾವ್ಯ ಅಂತೇಳಿ ಬಹುಶಃ ವಾರ್ತಕ ಶಕ್ತಿಯಲ್ಲಿ ಕವಿ ಈ ಕಾವ್ಯವನ್ನು ರಚಿಸಿದರೂ ಕೂಡ ಹೆಚ್ಚಾಗಿ ಈ ಕಾವ್ಯಕ್ಕೆ ಕರುಣಾರಸವನ್ನು ಬಳಸ್ಕೊಂಡಿದ್ದಾನೆ. ಕರುಣಾರಸ ಎನ್ನುವಂಥದ್ದು ಸಹಜವಾಗಿಯೇ ಕೇಳುಗನ ಮನಸ್ಸನ್ನು ಕ್ಷಣಾರ್ಥದಲ್ಲಿ ಬದಲಾವಣೆ ಮಾಡಿ ಅವನನ್ನು ಶೋಕ ಸಾಗರದಲ್ಲಿ ತಗೊಂಡೋಗಿದೆ. ಅವನಿಗೆ ಅರಿವಿಲ್ಲದಂತೆ ಯಾರೇ ಹೆಣ್ಣು ಗಂಡು ಈ ಕಥೆಯನ್ನು ಕೇಳಿದ ತಕ್ಷಣವೇ ತಮಗೆ ಅರಿವಿಗೆ ಬಾರದೆ ತಮ್ಮ ಪ್ರಜ್ಞೆಗೆ ಬಾರದೇ ಕಣ್ಣೀರು ತನ್ನಷ್ಟಕ್ಕೆ ತಾನೇ ಹೋಗಿಬಿಡ್ತಾರೆ. ಅಂದರೆ ಇಂಥ ಒಂದು ಹೀನಯವಾದ ಪರಿಸ್ಥಿತಿಗೆ ಬಂದು ತಲುಪಿರುವಂಥ ಸೀತೆಯ ಅವಸ್ಥೆಯನ್ನು ಕಂಡಾಗ, ಸೀತೆ ಒದಗಿರುವ ದುಃಖವನ್ನು ಕಂಡಾಗ, ಸೀತೆ ಅನುಭವಿಸ್ತಕ್ಕಂಥ ನೋವನ್ನು ಕೇಳಿದಾಗ ಎಂಥವರ ಮನಸ್ಸು ಕೂಡ ಸಹಜವಾಗಿಯೂ ತಲೆ ಹೋಗ್ತಿದೆ. ಯಾಕೆಂದರೆ ಶ್ರೀರಾಮಚಂದ್ರನ ಪತ್ನಿಯಾಗಿರ್ತಕ್ಕಂಥವಳು ಅರಮನೆಯಲ್ಲಿರಬೇಕಾಗಿರ್ತಕ್ಕಂಥವಳು ಋಷಿಗೆ ಕಾರಣರಿದ್ದಾಳೆ ಅಂತಂದರೆ ಅವಳು ಎಂಥ ಪರಿಸ್ಥಿತಿ ಒದಗಿ ಬಂತು ಅಂತಂದು ನೋಡಿದಾಗ ಆ ಘಟನೆಗಳನ್ನು ನಾವು ಭವಿಷ್ಯ ನೆನಪಾಕೊಂಡ್ರೆ ಸಾಕು, ಸಹಜವಾಗಿಯೇ ನಮ್ಮೆಲ್ಲರಿಗೂ ದುಃಖ ಉಂಟಾಗ್ತಿದೆ. ಹಾಗಾಗಿ ಕವಿ ಅದನ್ನು ಹೇಳ್ತಿದ್ದಾನೆ, ಜಗದೊಳು ಉತ್ತಮದ ಹಾನಿಯನ್ನು ಕಂಡು ಸಹಿಸುವಂತೆ ಕೊನೆಯ